ಪ್ರಸಾರ ತುಳುನಾಡು ವಾರ್ತೆ ಯೂಟ್ಯೂಬ್ ಚಾನೆಲ್ಲಿ ಬರ್ತಾ ಇದೆ. ತುಳುನಾಡು ವಾರ್ತೆ ಈ ಕೊಡಲಿಕ್ಕಿದ್ದಾರೆ, ಈ ಕಾರ್ಯಕ್ರಮದ ವಹಿಸಲಿದ್ದಾರೆ. ಅರಣ್ಯ ಮಿತ್ರ ಪ್ರಶಸ್ತಿ ಪ್ರದಾನವನ್ನ ಮಾನ್ಯ ಸಚಿವರಾದಂತಹ ನಡೆಸಿಕೊಡಲಿಕ್ಕಿದ್ದಾರೆ. ಕೆಲವೇ ನಾಟಿ ಕಾರ್ಯಕ್ರಮ ಪ್ರಾರಂಭ ಆಗಲಿಕ್ಕಿದೆ. ಮುಂದಿನ
ಮಗಳಾದ ಶ್ರೀ ಬಿ ರಮನಾಥರಯ್ಯ ದೇವರು ಕೂಡ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ. ಶ್ರೀ ಶ್ರೀಧರ್ ಅವರು, ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶ್ರೀ ಲಕ್ಷ್ಮೀನಾರಾಯಣ ಶರ್ಮಾ, ಅನಿಲ್ ಕುಮಾರ್ ಎಸ್ ಎಸ್ ಕಾರ್ಯನಿರ್ವಾಹಕ ನಿರ್ದೇಶಕರು, ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶ್ರೀಮತಿ ಕಮಲಾ ಕರಿಕಲ್ ಕಾರ್ಯಕಲ ಕುಳಿತು ಸಹಕರಿಸಬೇಕಾಗಿ ಸೇವಾ ಪ್ರತಿನಿಧಿ ಶ್ರೀಮತಿ ರೇಖಾ. ಬಹುಶಃ ಒಂದು ಪ್ರಕೃತಿಯ ಆರಾಧನೆಯಲ್ಲಿ ಇಂದು ನಾವು ಒಂದು ಅವಿಸ್ಮರಣೀಯ ದಿನದಲ್ಲಿ ತಲುಪಿದ್ದೇವೆ. ಬಹುಶಃ ಮೇಲ್ನೋಟಕ್ಕೆ ಕಾಕತಾಳೀಯವಾಗಿ ಕಂಡರೂ ಕೂಡ ಇದರ ಹಿಂದೆ ಒಂದು ದೊಡ್ಡ ಪ್ರಕೃತಿ ಸಂಕಲ್ಪವಿದೆ ಎಂದು ನನಗೆ ಇಂದು ಭಾವಿಸ್ತಾ ಇದ್ದೇನೆ. ಯಾಕಂದರೆ ಸಕಲ ಜೀವರಾಶಿ ಪ್ರಕೃತಿಯನ್ನು ರಕ್ಷಿಸ್ತಕ್ಕಂತಹ ಪಶುಪತಿ ಶ್ರೀ ಮಂಜುನಾಥ ಸ್ವಾಮಿಯ ಪ್ರತಿಬಿಂಬವಾಗಿರ್ತಕ್ಕಂಥ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ಒಂದು ಅದ್ಭುತ ಚಿಂತನೆಯಿಂದ ಮೂಡಿಬಂದ ಈ ಕಾರ್ಯಕ್ರಮ ದಶಲಕ್ಷ ಗಿಡಗಳ ನಾಟಿ. ಈ ಒಂದು ಕಾರ್ಯಕ್ರಮದ ಅನುಷ್ಠಾನದ ಸ್ಥಳ ಬಹುಶಃ ವೃಕ್ಷ ತಪಸ್ವಿ ಸಾಲುಮರ ತಿಮ್ಮಕ್ಕರವರ ಹೆಸರಿರುವ ಈ ಪುಣ್ಯ ಭೂಮಿಯಲ್ಲಿ. ಅರಣ್ಯದ ರಾಜ ಅಂದರೆ ನಮ್ಮ ನಾಡಿನ ಅರಣ್ಯ ಸಚಿವರೇ ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡ್ತಕ್ಕಂಥದ್ದೆಲ್ಲವನ್ನು ಗಮನಿಸಿದರೆ ಮೇಲ್ನೋಟಕ್ಕೆ ಇದೊಂದು ಒಂದು ಕಾಕತಾಳೀಯವಾಗಿದ್ದರೂ ಕೂಡ ಇದರ ಹಿಂದೆ ಖಂಡಿತ ಒಂದು ಪ್ರಕೃತಿ ಮಾತೆಯ ಸಂಕಲ್ಪ ಇದೆ ಎಂದು ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಹಳ ಇಚ್ಛೆ ಪಡ್ತೇನೆ. ಬಂಧುಗಳೇ, ಪೂಜ್ಯ ಕಾವಂದರು ಪ್ರಕೃತಿಯ ಬಗ್ಗೆ ಇಂದು ಚಿಂತಿಸಿದವರಲ್ಲ.
ನಲವತ್ತು ವರ್ಷಗಳ ಹಿಂದೆ ಚಿಂತಿಸ್ತವೆ. ಬಹುಶಃ ನಮ್ಮ ಭಾರತೀಯ ಸಂಖ್ಯಾಶಾಸ್ತ್ರವನ್ನು ತೆಗೆದರೆ ಇವತ್ತು ನಾವು ನಮ್ಮ ಒಟ್ಟು ಪ್ರದೇಶದಲ್ಲಿ ಅರಣ್ಯವನ್ನು ಹೊಂದಿರತಕ್ಕಂಥ ಪ್ರದೇಶ ಭಾರತ ದೇಶದಲ್ಲಿ ಶೇಕಡ 21 ಇದೆ, ಕರ್ನಾಟಕದಲ್ಲಿ 20.43% ಇದೆ. ಅಂದರೆ ಒಂದು ಯಾವುದೇ ದೇಶ ಅಥವಾ ನಾಡು ಸಮೃದ್ಧವಾಗಿರ್ಬೇಕಂದ್ರೆ ಶೇಕಡ 33% ಕನಿಷ್ಠ ಅರಣ್ಯ ಪ್ರದೇಶ ಇರಬೇಕು. ಬಹುಶಃ 40 ವರ್ಷದ ಹಿಂದೆ ಒಂದು 26-27% ಅಷ್ಟು ಅರಣ್ಯ ಪ್ರದೇಶ ಇದ್ರೂ ಕೂಡ ಅಂದಿನ ದಿನಗಳಲ್ಲೇ ಪೂಜ್ಯ ಕಾಮಂದರು ಈ ಪ್ರಕೃತಿಯನ್ನು ಕಾಪಾಡಬೇಕು, ಮುಂದಿನ ಪೀಳಿಗೆಗೆ ನಾವು ಸಾಕಷ್ಟು ಅರಣ್ಯವನ್ನು ಉಳಿಸ್ಕೊಳ್ಬೇಕು ಅನ್ನೋ ಚಿಂತನೆಯನ್ನು ಮಾಡಿ ಅಂದಿನಿಂದ ಗಿಡ ನಾಟಿ ವನ ಮಹೋತ್ಸವ, ಸಮುದಾಯ ಅರಣ್ಯ, ಶಾಲಾವನ, ಬನವನ ಇಂಥ ಅನೇಕ ಹೆಸರುಗಳನ್ನು ಕೊಟ್ಟು ಅನೇಕ ಕಾರ್ಯಕ್ರಮಗಳ ಮೂಲಕ ಇಡೀ ಸಮುದಾಯವನ್ನೇ ಪ್ರಕೃತಿಯನ್ನು ರಕ್ಷಿಸತಕ್ಕಂಥ ಒಂದು ದೊಡ್ಡ ಚಳುವಳಿಯನ್ನು 40 ವರ್ಷಗಳ ಹಿಂದೆ ಯೋಜನೆ ಮೂಲಕ ಪೂಜ್ಯರು ಪ್ರಾರಂಭಿಸಿದರು. ಬಹುಶಃ ನೀವೆಲ್ಲ ಆಶ್ಚರ್ಯ ಪಡ್ತೀರಿ, ಯೋಜನೆಯ ಕಾರ್ಯಕ್ರಮದಲ್ಲಿ ಎಲ್ಲ ಸಂಖ್ಯೆಗಳು ಲಕ್ಷಾಂತರದಲ್ಲಿರುತ್ತೆ. ಯಾಕೆಂದರೆ ಲಕ್ಷಾಂತರ ಜನರು ಈ ಚಳುವಳಿಯಲ್ಲಿ ಭಾಗವಹಿಸ್ತಾರೆ. ಇವತ್ತು ಪೂಜ್ಯರು ಪ್ರಾರಂಭಿಸಿದ ಅಂದಿನ ಒಂದು ಸ್ವಸಹಾಯ ಸಂಘದ ಚಳುವಳಿಯಲ್ಲಿ ಇವತ್ತು 55 ಲಕ್ಷ ಪಾಲುದಾರ ಕುಟುಂಬಗಳು ಇದೆ. ಅಂದರೆ ಒಂದು ಪೂಜ್ಯರು ಕಾರ್ಯಕ್ರಮ ಮಾಡಿದರೆ 50 ಲಕ್ಷ ಕುಟುಂಬಗಳು ಒಮ್ಮೆಲೆ ಆ ಒಂದು ಚಳುವಳಿಗೆ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಾಗ ಅದರಿಂದ ಆಗುವಂತಹ ಇಂಪ್ಯಾಕ್ಟ್ ಅಥವಾ ಅದರಿಂದ ಆಗಿರ್ತಕ್ಕಂಥ ಒಂದು ಫಲಶ್ರುತಿ ಎಷ್ಟಿರುತ್ತಂದರೆ ಕೋಟ್ಯಾಂತರ ಸಂಖ್ಯೆಯಲ್ಲಿ ಇರುತ್ತೆ. ಅದೇ ರೀತಿ ನಾವು ಅರಣ್ಯೀಕರಣ ವಿಚಾರದಲ್ಲೂ ಬಂದರೂ ಕೂಡ ಕಳೆದ 25 ವರ್ಷಗಳಿಂದ ಯೋಜನೆ ಹಮ್ಮಿಕೊಂಡಿರ್ತಕ್ಕಂಥ ನಾನಾ ಕಾರ್ಯಕ್ರಮಗಳ ಮೂಲಕ ಸಮುದಾಯದ ಒಂದು ಸಹಭಾಗಿತ್ವದಲ್ಲಿ ಇಲ್ಲಿಯವರೆಗೆ ನೆಟ್ಟಿರ್ತಕ್ಕಂಥ ಗಿಡಗಳು ನೀವು ಬಹುಶಃ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. 72 ಕೋಟಿ ವೃಕ್ಷಗಳನ್ನು ಪೂಜ್ಯರ ಒಂದು ಅದ್ಭುತ ಚಿಂತನೆಯಿಂದ ಇಲ್ಲಿಯವರೆಗೆ ನಮ್ಮ ನಾಡಿನಲ್ಲಿ ನೆಡಲಾಗಿದೆ. ನಾನು ಅರಣ್ಯ ಸಚಿವರಿಗೆ ಬಹಳ ವಿನಮ್ರತೆಯಿಂದ ಈ ಒಂದು ಸಂಖ್ಯೆಯನ್ನು ಅರ್ಪಿಸ್ತಾ ಇದ್ದೇನೆ. ಈ ಒಂದು ವರ್ಷ 10 ಲಕ್ಷ ಗಿಡಗಳನ್ನು ರಾಜ್ಯಾದ್ಯಂತ ನೆಡ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಪುಣ್ಯಭೂಮಿಯಲ್ಲಿ ಚಾಲನೆ ಮಾಡ್ತಾ ಇದ್ದೇವೆ. ಇದರ ಹಿಂದೆ ಇನ್ನೊಂದು ಕಲ್ಪನೆ ನೀವು ಊಹಿಸ್ಬೋದು. ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಒಂದು ಒಂದು ಶಬ್ದ ಎಲ್ಲರ ಮೀಡಿಯಾದಲ್ಲೂ ಹೆಚ್ಚು ಯೂಸ್ ಆಗ್ತಾ ಇದೆ, ಅನಿಮಲ್ ಹ್ಯೂಮನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ತಾರೆ. ಅಂದರೆ ಮಾನವ ಪ್ರಾಣಿಗಳ ಒಂದು ಸಂಘರ್ಷಕ್ಕೆ ಎಲ್ಲೋ ಒಂದು ಕಡೆ ನಾಂದಿಯಾಗಿದೆ ಅನ್ನೋ ಒಂದು ಭಾವನೆ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಅರಣ್ಯವಾಸಿಗಳಾದ ಪ್ರಾಣಿಗಳು ಊರಿಗೆ ಬರ್ತಕ್ಕಂಥದ್ದು, ಕೃಷಿ ಭೂಮಿಗೆ ಬರ್ತಕ್ಕಂಥದ್ದು, ಬೆಳೆಯನ್ನು ನಾಶ ಮಾಡ್ತಕ್ಕಂಥದ್ದು ಅನ್ನೋದು ನಮ್ಮ ವಾದ ಆಗಿದೆ. ಆದರೆ ಅದರ ವಾಸ್ತವ್ಯವನ್ನು ಬಹಳ ಆಳವಾಗಿ ಅಧ್ಯಯನ ನಡೆಸ್ತಕ್ಕಂಥವರು ಪೂಜ್ಯ ಕಾಮಂದರು. ಈಗ ನಾವು ಎಲ್ಲ ವನವಾಸಿಗಳು ಅಂದರೆ ಪ್ರಾಣಿಗಳು ಊರಿಗೆ ಬರುತ್ತೆ, ಬೆಳೆಯನ್ನು ನಾಶ ಮಾಡ್ತೇವೆ ಅಂತ ಹೇಳ್ತೇವೆ ಹೊರತು ಯಾಕೆ ಬರ್ತೇವೆ ಅನ್ನೋ ಒಂದು ದೀರ್ಘ ಚಿಂತನೆಯನ್ನು ಯಾರೂ ಮಾಡಿರಲಿಲ್ಲ. ಆದರೆ ಪೂಜ್ಯರು ಅದನ್ನು ಕಂಡುಕೊಂಡಿದ್ದಾರೆ. ಯಾಕಂದರೆ ಪ್ರಾಣಿಗಳಿಗೆ ಕನಿಷ್ಠ ಆಹಾರ ಇಲ್ಲದೇ ಇದೆ. ಯಾಕಂದರೆ ಮನುಷ್ಯನ ಹಾಗೆ 3 ಹೊತ್ತು ಪ್ರಾಣಿಗಳಿಗೆ ಬೇಡ, ವಾರಕ್ಕೆ 2 ಸರಿ ಆಹಾರ ಸಿಕ್ಕಿದ್ರೂ ಸಾಕು, ಅವರು ಶಾಂತದಿಂದ ಇರ್ತಾರೆ. ಆದರೆ ಅಷ್ಟೂ ಆಹಾರ ಸಿಗದೇ ಇರುವಾಗ ಹಸುವಿನಿಂದ ಇನ್ನೇನು ಜೀವ ಹೋಗುವ ಸಂದರ್ಭದಲ್ಲಿ ಊರಿಗೆ ಅನಿವಾರ್ಯವಾಗಿ ಬರಬೇಕಾಗುತ್ತೆ, ಬೆಳೆ ನಾಶ ಮಾಡಬೇಕಾಗುತ್ತೆ. ಯಾಕೆ ಈ ಪರಿಸ್ಥಿತಿ ನಾವು ತಲುಪಿದ್ದೇವೆಂದರೆ ಇವತ್ತು ಅರಣ್ಯ ನಾಶ ಬಹಳಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ. ನಾನಾ ಕಾರಣಗಳಿರ್ಬೋದು, ಕೈಗಾರೀಕರಣ, ನಗರೀಕರಣ, ಆಧುನೀಕರಣ, ವೈಜ್ಞಾನೀಕರಣ, ಅನೇಕ ಹೆಸರುಗಳನ್ನು ನಾವು ನೀಡ್ಬೋದು. ಆದರೆ ಈ ಯಾವುದೇ ಹೆಸರುಗಳು ಅಥವಾ ಯಾವುದೇ ಒಂದು ಇನಿಷಿಯೇಟಿವ್ಸ್ ಇದ್ದರೂ ಅಂತಿಮವಾಗಿ ಅದು ದಾಳಿ ಆಗ್ತಕ್ಕಂಥದ್ದು, ನಷ್ಟ ಆಗ್ತಕ್ಕಂಥದ್ದು ಪ್ರಕೃತಿ ಮಾತೆಗೆ. ಈ ಎಲ್ಲ ಕಾರಣಗಳಿಂದ ಅರಣ್ಯ ಪ್ರದೇಶ, ಅರಣ್ಯ ಸಂಪತ್ತು ತೀವ್ರವಾಗಿ ಇಳಿಕೆಯಾಗಿ ಇದರ ಜೊತೆಗೆ ಇಂದಿನ ಪೆಸ್ಟಿಸೈಡ್ಗಳು, ನಾವು ರಾಸಾಯನಿಕ ವಸ್ತುಗಳನ್ನು ನಾವು ಕೃಷಿಯಲ್ಲಿ ಬಳಸೋದ್ರಿಂದ ಈ ಪರಾಗಸ್ಪರ್ಶ ಕ್ರಿಯೆಗಳು ನಡೀತಾ ಇಲ್ಲ. ಯಾಕಂದರೆ ಪರಾಗಸ್ಪರ್ಶವನ್ನು ಪತಂಗಗಳು, ಚಿಟ್ಟೆಗಳು, ಕೆಲವೊಂದು ಇನ್ಸೆಕ್ಟ್ಸ್ಗಳು ಮಾಡ್ತವೆ, ಮುಖ್ಯವಾಗಿ ಚಿಟ್ಟೆಗಳು. ಈ ಒಂದು ಕೆಮಿಕಲನ್ನು, ಬೆಳೆಯಲ್ಲಿರುವ ಕೆಮಿಕಲನ್ನು ಅಥವಾ ವಿಷ ವಸ್ತುಗಳನ್ನು ಸ್ವೀಕರಿಸಿದ್ರಿಂದ ಅವುಗಳ ಸಂತತಿ ಕೂಡ ಬಹಳ ವಿನಾಶ ಆಗ್ತಾ ಇದೆ, ಸಂಖ್ಯೆಗಳು ಕಡಿಮೆ ಆಗ್ತಿದೆ. ಯಾವಾಗ ಪರಾಗಸ್ಪರ್ಶ ಆಗೋದಿಲ್ಲವೋ ಹೂವುಗಳು ಬರೋದಿಲ್ಲ, ಮುಂದೆ ಫಲಗಳು ಬರೋದಿಲ್ಲ, ಪ್ರಾಣಿಗಳಿಗೆ ಇದ್ದ ಅಲ್ಪ ಅರಣ್ಯದಲ್ಲೂ ಕೂಡ ಸ್ವಲ್ಪವೂ ಆಹಾರ ಸಿಗದೇ ಇರತಕ್ಕಂತಹ ಪರಿಸ್ಥಿತಿಯನ್ನು ತಲುಪಿದ್ದಾರೆ. ಇದೆಲ್ಲ ಗಮನಿಸಿದಾಗ ಪೂಜ್ಯರು ಕಂಡುಕೊಂಡ ಏಕೈಕ ದಾರಿ ಅಂದರೆ ಅರಣ್ಯ ಪ್ರದೇಶದಲ್ಲೇ ಸಾಕಷ್ಟು ಹಣ್ಣಿನ ಗಿಡಗಳನ್ನು ನಾವು ಬೆಳಿಬೇಕು, ಮುಂದೆ ಅದು ಮರವಾಗಿ ಫಲಗಳನ್ನು ಕೊಡಬೇಕು. ಈ ಎಲ್ಲ ಪ್ರಾಣಿ ಸಂಕುಲಗಳಿಗೆ ಅರಣ್ಯದಲ್ಲೇ ಸಾಕಷ್ಟು ಫಲಗಳು ಸಿಗಬೇಕು, ಅದು ಒಂದು ಪ್ರಕೃತಿಯ ಸಮತೋಲನ ಆಗಿರುತ್ತೆ. ಈ ದೃಷ್ಟಿಕೋನದಲ್ಲಿ ಪೂಜ್ಯರು 2020ರಲ್ಲಿ ಒಂದು ಪ್ರಾರಂಭಿಸಿದ ಮತ್ತೊಂದು ವಿನೂತನ ಕಾರ್ಯಕ್ರಮ ಏನಂದರೆ ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಗಿಡಗಳ ನಾಟಿ. ಎಂಥ ಅದ್ಭುತ ಚಿಂತನೆ ನೋಡಿ, ಅರಣ್ಯ ಪ್ರದೇಶದಲ್ಲಿ ಹಣ್ಣಿನ ಗಿಡಗಳ ನಾಟಿ.
2020ರಲ್ಲಿ ಅಂದಿನ ಅರಣ್ಯ ಸಚಿವರು ಶ್ರೀಯುತ ಅರವಿಂದ ಲಿಂಬಾಳಿಯವರು ಧರ್ಮಸ್ಥಳದ ಒಂದು ಸಮೀಪದ ಅರಣ್ಯದಲ್ಲಿ ಆ ಕಾರ್ಯಕ್ರಮವನ್ನು ಪ್ರಾರಂಭಿಸಿದರು. ಸತತ 4 ವರ್ಷಗಳಲ್ಲಿ ನಮ್ಮ ಸುಯೋಗ ಪ್ರತಿ ವರ್ಷವೂ ಕೂಡ ಕರ್ನಾಟಕ ಸರ್ಕಾರದ ಅರಣ್ಯ ಮಂತ್ರಿಗಳು, ಇವತ್ತು ಹೇಗೆ ಶ್ರೀಯುತ ಈಶ್ವರ ಖಂಡ್ರೆಯವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಗೌರವಯುತವಾಗಿ ಬಂದಿದ್ದಾರೋ, 4 ವರ್ಷವೂ ಕೂಡ ನಮ್ಮ ಅರಣ್ಯ ಸಚಿವರು ಬಂದು ಈ ಹಣ್ಣಿನ ಗಿಡಗಳ ನಾಟಿಯ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇವತ್ತಿನವರೆಗೆ ಒಟ್ಟು ಬೆಳೆಸಿ ಪೋಷಿಸ್ತಿರ್ತಕ್ಕಂಥ ಹಣ್ಣಿನ ಗಿಡಗಳ ಸಂಖ್ಯೆ 370,000 ಗಿಡಗಳು ಬಂದುಗಳೇ. ಒಂದು ಲೆಕ್ಕಾಚಾರದಲ್ಲಿ ಇನ್ನೊಂದು 5-6 ವರ್ಷದಲ್ಲೇ ಮೊದಲ ವರ್ಷ ನೆಟ್ಟಿದ ಹಣ್ಣಿನ ಗಿಡಗಳು ಫಲವನ್ನು ಕೊಡುವ ನಿರೀಕ್ಷೆ ಇದೆ. ನಮ್ಮ ಕಾರ್ಯಕರ್ತರು ಶ್ರೀಯುತ ವಿವೇಕ್ ಪಾಯಸ್ರವರ ನೇತೃತ್ವದಲ್ಲಿ ದೊಡ್ಡ ಒಂದು ಶೌರ್ಯ ಪಡೆ ಇದೆ. ಅವರದನ್ನು ನೋಡ್ತಾ ಇದ್ದಾರೆ, ಪೋಷಿಸ್ತಾ ಇದ್ದಾರೆ. ಅವ್ರು ಬಹಳ ಹೆಮ್ಮೆಯಿಂದ ಹೇಳ್ತಿದ್ದಾರೆ, ಸರ್ ಇನ್ನೊಂದು 5 ವರ್ಷದಲ್ಲಿ ಫಲ ಬರುತ್ತೆ, ಪ್ರಾಣಿಗಳಿಗೆ ಫಲಗಳು ಸಿಗುತ್ತೆ ಅನ್ನೋ ಒಂದು ಬಹಳ ಮಹತ್ವಾಕಾಂಕ್ಷೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಇಂದಿನ 10,00,000 ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಬಹುತೇಕ ಹಣ್ಣಿನ ಗಿಡಗಳೇ ಇರುತ್ತೆ. ಹೆಬ್ಬಲಸು, ಹಲಸು, ಮಾವು, ನೇರಳೆ, ಪುನರ್ಪುಲಿ, ಚರ್ವಿ, ಬಿದಿರು, ನೆಲ್ಲಿ ಮುಂತಾದ ಅನೇಕ ಹಣ್ಣಿನ ಗಿಡಗಳನ್ನ ಅರಣ್ಯ ಪ್ರದೇಶದಲ್ಲಿ ಇವತ್ತು ನಾಡಿನ ನಾನಾ ಭಾಗಗಳಲ್ಲಿ ಅರಣ್ಯ ಪ್ರದೇಶಕ್ಕೆ ನಮ್ಮ ಕಾರ್ಯಕರ್ತರು ಹೋಗಿ ನೆಡ್ತಾರೆ. ನೆಡುವುದಲ್ಲದೆ ಆಗಾಗ ಆದಷ್ಟು ಒಂದು ಪೋಷಣೆ ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಎಂಥ ಅಭೂತಪೂರ್ವದ ಚಿಂತನೆಯನ್ನ ಪೂಜ್ಯರು ಮಾಡಿದ್ದಾರೆ. ಬಹುಶಃ ಈ ಒಂದು ಚಿಂತನೆಯನ್ನ ಬೇರೆ ಸರ್ಕಾರಗಳು ನೋಡಿಕೊಂಡು, ನಮಗೆ 2 ಸರ್ಕಾರದಿಂದ ಅರಣ್ಯ ಸಚಿವರಿಂದ ಪೂಜ್ಯರಿಗೆ ಪತ್ರ ಬಂದಿದೆ. ಈ ಒಂದು ಕಾನ್ಸೆಪ್ಟ್ ಅನ್ನ ಅವರು ಒಂದು ರೀತಿಯಲ್ಲಿ ಅನುಷ್ಠಾನ ಮಾಡುವುದರ ಬಗ್ಗೆ ಆಸಕ್ತಿ ವಹಿಸಿರ್ತಕ್ಕಂಥದ್ದು ಒಂದು ರೀತಿಯಲ್ಲಿ ನಮ್ಮ ನಾಡಿಗೂ ಕೂಡ ಹೆಮ್ಮೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಬೇರೆ ರಾಜ್ಯದಲ್ಲೂ ಈ ಅರಣ್ಯ ಪ್ರದೇಶದಲ್ಲಿ ಇಂಥ ಹಣ್ಣಿನ ಗಿಡಗಳನ್ನ ನೆಡುವುದರ ಮೂಲಕ ಅರಣ್ಯ ಸಂಪತ್ತನ್ನು ಉಳಿಸುವುದರ ಜೊತೆಗೆ ಸಂಕುಲಗಳನ್ನು, ಪ್ರಾಣಿ ಸಂಕುಲಗಳನ್ನು ಉಳಿಸುವಂಥ ಮಹತ್ವ ಹೆಜ್ಜೆ ಇದಾಗಿದೆ. ನಾನು ಮಾನ್ಯ ಸಚಿವರಲ್ಲೂ ಕೂಡ ಇದೇ ಸಂದರ್ಭದಲ್ಲಿ ಒಂದು ಆರೈಕೆಯನ್ನು ಮಾಡಿಕೊಳ್ತೇವೆ. ಯಾಕಂದರೆ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಅನೇಕ ಅರಣ್ಯೀಕರಣ, ಸಾಮಾಜಿಕ ಅರಣ್ಯೀಕರಣಗಳನ್ನ ಮಾಡ್ತಾರೆ. ಅಲ್ಲಿ ಅಕೇಶಿಯಾ, ಮ್ಯಾನ್ಸಿಯಂ ಮುಂತಾದ ಗಿಡಗಳನ್ನು ನೆಡ್ತಾರೆ. ಒಂದು ಬೇಡಿಕೆ ಅಂದರೆ ಕೊನೆ ಪಕ್ಷ 10:1 ಅಥವಾ 20:1 ಅಂದರೆ 10 ಇಂತಹ ಅಕೇಶಿಯ ಗಿಡ ನೆಟ್ಟರೆ, ಒಂದು ಹಣ್ಣಿನ ಗಿಡ ನೆಟ್ಟರೆ ಬಹುಶಃ ಮುಂದೆ ಅದು ಪ್ರಾಣಿಗಳಿಗೆ ಒಂದು ಫಲವನ್ನು ಕೊಡುವಂತಹ ಒಂದು ವನವೇ ಆಗ್ಬೋದು ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳ್ಕೊಡ್ತೇವೆ. ಹೆಚ್ಚು ಸಮಯನ ತೆಗೆದುಕೊಳ್ಳದೆ ಬಹಳ ಅಮೂಲ್ಯವಾದ ಕಾರ್ಯಕ್ರಮ ಇಂತಹ ಒಂದು ಸಸ್ಯ ಅಥವಾ ವೃಕ್ಷ ಯಜ್ಞಕ್ಕೆ ಇಂದು ನಾವೆಲ್ಲ ಸಾಕ್ಷೀಭೂತರಾಗಿದ್ದೇವೆ. ಈ ಕಾರ್ಯಕ್ರಮದ ಚಿಂತನೆ ಹಾಗೂ ಉದ್ಘಾಟನೆಯನ್ನ ಪರಮ ಪೂಜ್ಯ ಕಾಮಂತರು ಬಹಳ ಹೆಮ್ಮೆಯಿಂದ, ಸಂತೋಷದಿಂದ ಮಾಡ್ತಾರೆ. ನಮ್ಮ ಇನ್ವಿಟೇಷನ್ ಟ್ಯಾಗ್ ಲೈನ್ ನೀವು ನೋಡ್ಬೋದು. ಪೂಜ್ಯರು ಏನು ಹೇಳ್ತಾರೆ ಅಂದ್ರೆ ಜನರಿಗೆ, ನೀವು ಯಾವುದಾದ್ರೂ ಅರಣ್ಯ ಕಾರ್ಯಕ್ರಮ ಇದ್ರೆ ನನಗೆ ಹೇಳಿ, ನಾನು ಬರ್ತೇನೆ ಅಂತ. ಪೂಜ್ಯರು ಇಷ್ಟು ಒಂದು ಬ್ಯುಸಿ ಇದ್ರು ಕೂಡ ನೀವು ಅರಣ್ಯೀಕರಣ ಕಾರ್ಯಕ್ರಮ ಮಾಡೋದಾದ್ರೆ ನಾನು ಬರ್ತೇನಂತ ನಿಮಗೆ ಓಪನ್ ಆಗಿ ಅವ್ರು ಹೇಳಿದ್ದಾರೆ ಅಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ, ಈ ಒಂದು ಕಾಳಜಿ ಕೆಲಸದಲ್ಲಿ ಎಷ್ಟೊಂದು ಕಾಳಜಿ ಪೂಜ್ಯರಿಗೆ ಇದೆ ಅನ್ನೋದನ್ನು ನಾವೆಲ್ಲ ಅರ್ಥೈಸ್ಕೊಳ್ಬೋದು. ಪರಮ ಪೂಜ್ಯ ಕಾಮಂದರಿಗೆ ಈ ಕಾರ್ಯಕ್ರಮಕ್ಕೆ ಬಂದು ನಮಗೆ ಈ ಚಿಂತನೆಯನ್ನು ಕೊಟ್ಟು, ಮಾರ್ಗದರ್ಶನವನ್ನು ಕೊಟ್ಟು, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ ಕಾಮಂದರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕವಾದ ಸ್ವಾಗತವನ್ನು. ಮಾನ್ಯ ಶ್ರೀಯುತ ಈಶ್ವರ್ ಖಂಡ್ರೆಯವರು, ಸನ್ಮಾನ್ಯ ಅರಣ್ಯ ಜೀವಶಾಸ್ತ್ರ ಹಾಗೂ ಪರಿಸರ ಸಚಿವರು, ಕರ್ನಾಟಕ ಸರ್ಕಾರ, ನಮಗೆ ಯೋಜನೆಗೆ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೆ ನಮ್ಮ ದೊಡ್ಡ ಶಕ್ತಿ ಶ್ರೀಯುತ ಈಶ್ವರ್ ಖಂಡ್ರೆ ಸರ್ ಅವರು ಎಲ್ಲ ಕಾರ್ಯಕ್ರಮಕ್ಕೆ ನಮಗೆ ಬಹಳ ಬೆಂಬಲ ಕೊಡ್ತಾರೆ. ಇದರ ಅರ್ಥ ಪೂಜ್ಯರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸಮಾಜಮುಖಿ ಒಳ್ಳೆಯದು. ಯಾವುದೇ ಒಳ್ಳೆಯ ಕೆಲಸವನ್ನ ಯಾರು ಬೇಕಾದರೂ ಮಾಡಿ ಅದನ್ನು ಬೆಂಬಲಿಸುವಂತಹ, ಅದಕ್ಕೆ ಸಹಕಾರ ನೀಡುವಂತಹ ಧೀಮಂತ ವ್ಯಕ್ತಿ ಶ್ರೀಯುತ ಈಶ್ವರ್ ಖಂಡ್ರೆಯವರು. ಇಂಥ ಒಂದು 10,00,000 ಗಿಡ ನೆಡುವ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಅಂದಾಗ ಬಹಳ ಶೀಘ್ರದಲ್ಲಿ ಅವರು ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅನೇಕ ಪ್ರವಾಸಗಳನ್ನು ಇಟ್ಕೊಂಡಿದ್ರು ಕೂಡ ಈ ಕಾರ್ಯಕ್ರಮಕ್ಕೆ ಅವರು ಹೈದರಾಬಾದಿಂದ ಇವತ್ತು ಬಂದಿದ್ದಾರೆ. ಸರ್, ನಿಮಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಮಾನ್ಯ ಸಚಿವರು, ಬಂಟ್ವಾಳ ಜನತೆಯ ಜನಪ್ರಿಯ ನಾಯಕರು ಶ್ರೀಯುತ ರಾಜೇಶ್ ನಾಯ್ಕ್ ಉಳಿಪಡಿ ಗುತ್ತು, ನಮ್ಮ ಯೋಜನೆ ಕಾರ್ಯಕ್ರಮಗಳಿಗೆ ಯಾವಾಗಲೂ ಅವರು ಸಕ್ರಿಯವಾಗಿ ಸಹಕಾರ ನೀಡ್ತಕ್ಕಂಥದ್ದು, ಪರಿಸರ ಕಾಳಜಿ ಇರ್ತಕ್ಕಂಥವ್ರು, ಪ್ರಗತಿಪರ ಕೃಷಿಕರು, ಬಹಳ ಕೃಷಿಯನ್ನು ಕೂಡ ಪ್ರಕೃತಿ ಸಂಪತ್ತನ್ನು ಉಳಿಸೋದ್ರ ಜೊತೆಗೆ ಒಬ್ಬ ರೈತ ಹೇಗೆ ಉತ್ತಮ ಆದಾಯವನ್ನು ಗಳಿಸ್ಬೋದು ಅನ್ನೋ ಒಂದು ಮಾದರಿ ಕೃಷಿಕರು ಕೂಡ ಅವರು, ಜನನಾಯಕರು, ಮಾನ್ಯ ಶಾಸಕರು. ಶ್ರೀಯುತರಿಗೆ ಗೌರವಪೂರ್ವಕವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಮಾನ್ಯ ಜಿಲ್ಲಾಧಿಕಾರಿಗಳು ನಮಗೆ ಶುಭ ಸಂದೇಶ ನೀಡಿದ್ದಾರೆ. ಅವರಿಗೆ ಅನಿವಾರ್ಯವಾಗಿ ಒಂದು ಉನ್ನತ ಮಟ್ಟದ ಮೀಟಿಂಗ್ ಇರೋದ್ರಿಂದ
ಈ ಕಾರ್ಯಕ್ರಮಕ್ಕೆ ಅವರು ಶುಭ ಸಂದೇಶ ಹಾಗೂ ಎಲ್ಲ ಸಹಕಾರವನ್ನು ನೀಡುತ್ತಾರೆ. ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರನ್ನು ನಾನು ಗೌರವಯುತವಾಗಿ ವಂದಿಸ್ತೇನೆ. ಶ್ರೀಯುತ ಬಿ ರಮಾನಾಥ್ ರೈ ಅವರು ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಹಿರಿಯ ರಾಜಕೀಯ ಧುರೀಣರು. ಕಾಕತಾಳಿ ಅಂದರೆ ಅವರು ಕೂಡ ಅರಣ್ಯ ಸಚಿವರಾಗಿ ಬಹಳಷ್ಟು ಕೊಡುಗೆಗಳನ್ನು ಅರಣ್ಯ ಸಂಪತ್ತಿಗೆ ನಮ್ಮ ನಾಡಿಗೆ ನೀಡಿರ್ತಾರೆ. ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರ ನೀಡುವ ಶ್ರೀಮಾನರಿಗೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ. ಮನೆ ಅವಿನಾಶ್ ಕೊಡಂಕಿರಿ ಅವರಿದ್ದಾರೆ, ಅವರು ವೃತ್ತಿಪರ ಬೇರೆ ಪ್ರೊಫೆಸರ್ ಆಗಿದ್ರು ಕೂಡ ಬಹಳಷ್ಟು ಪ್ರಕೃತಿ ಹಣ್ಣಿನ ಗಿಡಗಳನ್ನ ಪ್ರಾಣಿಗಳಿಗಾಗಿ ತಮ್ಮ ಭೂಮಿಯಲ್ಲಿ ನೆಟ್ಟು ಒಂದು ಮಾದರಿ ಕೃಷಿಕರಾಗಿದ್ದಾರೆ. ಅವರನ್ನು ನಾನು ಈ ಸಂದರ್ಭದಲ್ಲಿ ಗೌರವಿಸ್ತೇನೆ, ಸ್ವಾಗತವನ್ನು ಬಯಸ್ತೇನೆ. ಡಾಕ್ಟರ್ ವಿ ಕುರಿಕಾಲನ್, ಸಿ ಎಫ್ ಮ್ಯಾಂಗ್ಳೂರ್ ವೃತ್ತ, IFS. ಇವರು ಹೊರ ರಾಜ್ಯದವರು, ನಮ್ಮ ಈ ಒಂದು ಮಂಗಳೂರು ವೃತ್ತದಲ್ಲಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ, ಈ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ಶ್ರೀಯುತ ಆಂಟೋನಿ ಮರಿಯಪ್ಪರ್ ಅವರು, IFS DCF ಮ್ಯಾಂಗ್ಳೂರ್ ವಿಭಾಗ, ಇವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಶ್ರೀಯುತ ಶ್ರೀಧರ್, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ಮಂಗಳೂರು ವಿಭಾಗ, ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ, ಅವರನ್ನು ಕೂಡ ನಾನು ಸ್ವಾಗತಿಸ್ತೇನೆ. ಶ್ರೀಯುತ ಲಕ್ಷ್ಮೀನಾರಾಯಣ ಶರ್ಮಾ, ಪ್ರಥಮ ಪ್ರಜೆ, ನಮ್ಮ ಕಾವಳ ಪಡೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ, ಅವ್ರನ್ನ ಗೌರವಯುತವಾಗಿ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ನಮ್ಮ ಎಲ್ಲ ಗಣ್ಯರಿದ್ದಾರೆ, ಸಮಯದ ಅಭಾವ ಇರೋದ್ರಿಂದ ನೀವೆಲ್ಲರೂ ನಮ್ಮ ಯೋಜನೆ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಿಂದ ಸಹಕಾರ ನೀಡ್ತೀರಿ. ಈ ಒಂದು ಚಿಂತನೆಯಲ್ಲಿ ನೀವು ತೊಡಗಿಸಿಕೊಂಡಿದ್ರಂದ್ರೆ ನಿಮ್ಮ ಸಮಾಜಮುಖಿ ಕಾರ್ಯಗಳು ಇದು ಪ್ರತಿಬಿಂಬವಾಗುತ್ತದೆ. ನಿಮ್ಮೆಲ್ಲರನ್ನ ಒಂದೇ ಮಾತನ್ನು ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳು ವೇದಿಕೆ ಮುಂಭಾಗದಲ್ಲಿದ್ದಾರೆ, ನಿಮ್ಮೆಲ್ಲರನ್ನು ನಾನು ಗೌರವಿಸ್ತಾ, ಶೌರ್ಯ ಘಟಕದ ಮಿತ್ರರು, ನಮ್ಮ ಸ್ವಸಹಾಯ ಸಂಘದ ಪಾಲುದಾರ ಬಂಧುಗಳು, ಸಜ್ಜನ ಸಾರ್ವಜನಿಕರು, ಇಲಾಖೆ ಎಲ್ಲ ಗಣ್ಯ ಅಧಿಕಾರಿಗಳು, ಮುಖ್ಯವಾಗಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಮಾಜಕ್ಕೆ ಪ್ರಸರಿಸ್ತಕ್ಕಂತಹ ಒಳ್ಳೆಯ ಒಂದು ಚಿಂತನೆಯನ್ನು ಜನರಲ್ಲಿ ಮೂಡಿಸಲಿಕ್ಕೆ ಬಹಳಷ್ಟು ಪ್ರೇರಣೆ ನೀಡತಕ್ಕಂಥ ನಮ್ಮ ಎಲ್ಲ ಮಾಧ್ಯಮ ಮಿತ್ರರು, ಅವರನ್ನು ಕೂಡ ವಿಶೇಷವಾಗಿ ನಾನು ವಂದಿಸ್ತಾ, ಎಲ್ಲರನ್ನು ಸ್ವಾಗತಿಸ್ತಾ ಈ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡೋಣ. ಎಲ್ಲರೂ ನಮ್ಮ ಪ್ರಕೃತಿ ಮಾತೆಯನ್ನು ಆರಾಧಿಸಿ ಮುಂದಿನ ಪೀಳಿಗೆಗೆ ಈ ಸಂಪತ್ತನ್ನು ಉಳಿಸೋಣ ಅಂತ ಈ ಸಂದರ್ಭದಲ್ಲಿ ಎಲ್ಲರಲ್ಲೂ ಕೇಳಿಕೊಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕಾವಂದರನ್ನು ಸನ್ಮಾನಿಸ್ತಾ ಇದ್ದಾರೆ ಶ್ರೀ ಈಶ್ವರ ಖಂಡ್ರೆ ಅರಣ್ಯ ಸಚಿವರು, ವಿಶೇಷವಾಗಿ ಕಾವಂದರನ್ನ ಸನ್ಮಾನಿಸುತ್ತಿದ್ದಾರೆ. ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರನ್ನ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಅನಿಲ್ ಕುಮಾರ್ SS, ನಿರ್ದೇಶಕರು ಮನೋಜ್ ಮೆನೇಜಿಸರ್ ಅವರು ಗೌರವಿಸಬೇಕಾಗಿದೆ. ಮರಿಯಪ್ಪ ಇವರಿಗೆ ಶೌರ್ಯ ವಿಪತ್ತು ನಿರ್ವಹಣಾ ಸಹಾಯಕ ಅರಣ್ಯ ಸಂರಕ್ಷಣೆ ಅವರು ಗೌರವಿಸಬೇಕಾಗಿ ವಿನಂತಿ ಕೊಟ್ಟು ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವಿನಂತಿ ಅರಣ್ಯ ಇಲಾಖೆ ವತಿ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಜೀವಿಶಾಸ್ತ್ರ ಪರಿಸರ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು ಇದೀಗ ಕಾಡಿನಲ್ಲಿ ದಶಲಕ್ಷ ಗಿಡಗಳನ್ನು ಬೆಳೆಸುವ ರಾಜ್ಯ ಮಟ್ಟದ ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಬೇಕೆಂದು ವಿನಂತಿಸುತ್ತಿದ್ದೇವೆ. ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ
ಚಾಲನೆ. ಇದೀಗ ಪರಮ ಪೂಜ್ಯರು ವೇದಿಕೆ ಮೇಲೆ ಇಡಲಾದ ಗಿಡಗಳಿಗೆ ನೀರುಣಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ವಿನಂತಿಸುತ್ತಾರೆ. ಮೂಲಕ ವಿವಿಧ ಮಾದರಿಯ ವನಗಳನ್ನು ಬೆಳೆಸಲು ಪ್ರೇರೇಪಿಸಲಾಗುತ್ತಿದೆ. ಇವರಿಂದ ಸಸಿಗಳ ವಿತರಣಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಶಾಲಾವನ ವಗ್ಗ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಮುಖ್ಯೋಪಾಧ್ಯಾಯರು ತ್ರಿವೇದಿ ಕಾಂಬ್ಲೆ ಹಾಗೂ ಮಕ್ಕಳು ಸಾನ್ವಿ ಮತ್ತು ಅಭಿಷೇಕ್ ವೇದಿಕೆಗೆ ಬಂದು ಮನೆಯ ಶಾಸಕರಿಂದ ಸಸಿಗಳನ್ನ ಪಡ್ಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿ ದೇಸಾಯಿ ವಸತಿ ಶಾಲೆಯ ಮುಖ್ಯೋಪಾಧ್ಯಾಯರು ತ್ರಿವೇದಿ ಕಾಂಬ್ಲೆ ಹಾಗೂ ಮಕ್ಕಳಿಗೆ ಶಾಸಕರಿಂದ ಸಸಿ ವಿತರಣೆ. ದೇವರುಕಾಡು ವಗ್ಗ ಶ್ರೀ ಕಾರಂಜೇಶ್ವರ ದೇವಸ್ಥಾನದ ರುದ್ರಭೂಮಿ ಚೆನ್ನೈ ತೋಡಿ ವನಿತಾ ಅವರು ಮೋಹನ್ ದಾಸ್ ಗಟ್ಟಿಯವರು ವೇದಿಕೆಗೆ ಬಂದು ಕಳದಲ್ಲಿ ಗಿಡನಾಟಿ ಕಾರ್ಯಕ್ರಮದಲ್ಲಿ ಪೊಳಲಿ ಕೆರೆ ಸಮಿತಿ ಅಧ್ಯಕ್ಷರು ಜನಾರ್ದನ ಆಚಾರ್ಯ ಹಾಗೂ ಚಂದ್ರಹಾಸ್ ತಾಳುಮರ ನಾಟಿ ಶ್ರೀ ಮಾವಲ ರೈ ಮತ್ತು ಪ್ರವೀಣ್ ಕಾಡಬಿಟ್ಟು ಇವರು ವೇದಿಕೆಗೆ ಬಂದು ಸಸಿಯನ್ನು ಪಡ್ಕೊಳ್ಬೇಕಾಗಿದೆ. ಸದಸ್ಯರು ಪದ್ಮನಾಭಗೌಡ ಉಮೇಶ್ ಅಧ್ಯಕ್ಷರು ಗಿಡವನ್ನ ಪಡ್ಕೊಳ್ಬೇಕಾಗಿ ವಿನಂತಿ. ಮಾಸ್ಟರ್ ಪ್ರಕಾಶ್ ಮತ್ತು ಕ್ಯಾಪ್ಟನ್ ನಿತಿನ್ ವೇದಿಕೆಗೆ ಬಂದು ಸಸಿಯನ್ನ ಪಡ್ಕೊಳ್ಬೇಕು. ಬಂದಿರುವ ಶ್ರೀ ಅವಿನಾಶ್ ಕೊಡಂಕಿರಿಯವರಿಗೆ ಇದೀಗ ಅಭಿನಂದನಾ ಕಾರ್ಯಕ್ರಮ ನಡೆಯುವನ್ನು ವಾಚನ ಮಾಡಲಿಕ್ಕಿದ್ದಾರೆ ಪ್ರಾದೇಶಿಕ ನಿರ್ದೇಶಕರಾದ ಶ್ರೀ ವಿವೇಕ್ ವಿನ್ಸೆಂಟ್ ಪಾಯ್ಸ್ ದಂಪತಿಗಳು ಅವಿನಾಶ್ ಕೊಡಂಕಿರಿ ದಂಪತಿಗಳು ವೇದಿಕೆಗೆ ಬರಬೇಕಾಗಿ ಪ್ರಶಸ್ತಿ ಪತ್ರ ವಾಚನವನ್ನ ಪ್ರಾದೇಶಿಕ ನಿರ್ದೇಶಕರು ಪರಿಸರ ಜಮೀನ 5 ಎಕರೆ ಪ್ರದೇಶದಲ್ಲಿ ಅಳಿವಿನಂಚಿನಲ್ಲಿರುವ ಕಾಡು ಹೊನ್ನುಳ ಗಿಡಗಳನ್ನು ಬೆಳೆಸಿ ಕಾವಲಪಡೂರು ಗ್ರಾಮದ ಆಲಂಪುರಿ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದಲ್ಲಿ ಹಮ್ಮಿಕೊಂಡ ದಶಲಕ್ಷ ಗಿಡನಾಟಿಗಳ ಕಾರ್ಯಕ್ರಮದಲ್ಲಿ ಅರಣ್ಯ ಮಿತ್ರ ಪ್ರಶಸ್ತಿಯನ್ನು ಶ್ರೀ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂತಹ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು, ಕರ್ನಾಟಕ ಸರ್ಕಾರದ ಮಾನ್ಯ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆಯವರು ಮತ್ತು ಬಂಟ್ವಾಳ ತಾಲೂಕಿನ ಶಾಸಕರಾದ ಶ್ರೀ ರಾಜೇಶ್ ನಾಯ್ಕ್ ಮತ್ತು ಪ್ರೀತಿಯ ನಮ್ಮ ರಮಣಾತ್ರಯಗಳ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಮತ್ತು ಮಂಗಳೂರು ಪ್ರಾದೇಶಿಕ ಅರಣ್ಯ ವಿಭಾಗದ ಅಧಿಕಾರಿಗಳ ಉಪಸ್ಥಿತಿಯಲ್ಲಿ ಉಪಸ್ಥಿತಿಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಶ್ರೀ ಬಿ ರಮಣಾತ್ರಯ ಸರ್ ಅವರು ಪ್ರಶಸ್ತಿ ಪ್ರದಾನವನ್ನ ಮಾಡಲಿಕ್ಕಿದ್ದಾರೆ. ಪೂಜ್ಯರು ಗೌರವಿಸ್ತಾ ಇದ್ದಾರೆ. ಶ್ರೀ ಅವಿನಾಶ್ ಕೊಡಂಕಿರಿ ಅರಣ್ಯ ಮಿತ್ರ ಪ್ರಶಸ್ತಿ ಪ್ರದಾನ ವೇದಿಕೆಯಲ್ಲಿ ನಡೆಯುತ್ತಿದೆ. ಅವಿನಾಶ್ ಕೊಡಂಕಿರಿಯವರಿಗೆ ದಶಲಕ್ಷ ಗಿಡನಾಟಿ ಕಾರ್ಯಕ್ರಮದಲ್ಲಿ ಅರಣ್ಯ ಮಿತ್ರ ಜೋರಾದ ಚಪ್ಪಾಳೆ ಬಿಡುಗಡೆಗೊಳಿಸಿದ್ದಾರೆ. ಈಗ ತಿಲಕ್ ಶೆಟ್ಟಿ ಇರಾ ಇವರಿಗೆ ಅರಣ್ಯ ಇಲಾಖೆ ಕೃಷಿ ಅರಣ್ಯ ಪಾಲುದಾರರಾದಂತಹ ತಿಲಕ್ ಶೆಟ್ಟಿ ಇರಾ ಇವರಿಗೆ ಅರಣ್ಯ ಸಚಿವರಿಂದ ಪ್ರೋತ್ಸಾಹ. ವನ ಸಂವರ್ಧನೆಯ ಸಮಗ್ರ ಮಾಹಿತಿ ಹೊಂದಿರುವ ಅರಣ್ಯ ಇಲಾಖೆಯ ಮಾಹಿತಿ ಪತ್ರ ಬಿಡುಗಡೆಯನ್ನ ಸಚಿವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯ ಕರಪತ್ರವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮಾನ್ಯ ಸಚಿವರು. ಲಕ್ಷ ಗಿಡಗಳ ನಾಟಿ ಕಾರ್ಯಕ್ರಮವನ್ನ ಉದ್ದೀಪನ ಮಾಡಿದಂತಹ ಅರಣ್ಯ ಜೀವಶಾಸ್ತ್ರ ಪರಿಸರ ಸಚಿವರಾದಂತಹ ಶ್ರೀ ಈಶ್ವರ್ ಖಂಡ್ರೆ ಸರ್ ಅವರು ಉದ್ಘಾಟನಾ ಮಾತುಗಳನ್ನು ಆಡಬೇಕಾಗಿ ವಿನಂತಿಸುತ್ತೇನೆ. ಇವತ್ತು
ನಾವೆಲ್ಲ ಇಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಈ ಸಂಸ್ಥೆ ವತಿಯಿಂದ ಮತ್ತು ನಮ್ಮ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ದಶಲಕ್ಷಗಳ ಗಿಡಗಳ ನಾಟಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅತ್ಯಂತ ಮಹತ್ವದಾದಂತ ಒಂದು ಕಾರ್ಯಕ್ರಮ ಅಂತ ಹೇಳಬಹುದು. ಏಕೆ ಅಂತ ಹೇಳಿದ್ರೆ ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಿ ಪ್ರಕೃತಿ ಪರಿಸರ ಇದು ಸಂರಕ್ಷಣೆ ಮಾಡಿದ್ರೆ ನಾವೆಲ್ಲ ಉಳಿತೀವಿ. ಪ್ರಕೃತಿ ಇಲ್ಲದೆ ಇದ್ರೆ ಪರಿಸರ ಇಲ್ಲದೆ ಇದ್ರೆ ನಾವೆಲ್ಲ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಇಡೀ ಜಗತ್ತಿಗೆ ಎಲ್ಲಕ್ಕಿಂತ ಒಂದು ದೊಡ್ಡ ಸವಾಲು ಏನಿದೆಯಪ್ಪ, ಎಲ್ಲಕ್ಕಿಂತ ದೊಡ್ಡ ಒಂದು ನಮ್ಮ ಎದುರುಗಡೆ ಸವಾಲು ಅಂತ ಹೇಳಿದ್ರೆ ಇದು ಹವಾಮಾನ ಬದಲಾವಣೆ. ಈ ಹವಾಮಾನ ಬದಲಾವಣೆ ಏನು ಆಗ್ತಾ ಇದೆ ನೀವು ನೋಡ್ತಾ ಇದ್ದೀರಿ. ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಪ್ರಕೃತಿ ವಿಕೋಪದಿಂದ ಇವತ್ತು ಅತಿವೃಷ್ಟಿ ಆಗ್ತದೆ, ಅನಾವೃಷ್ಟಿ ಆಗ್ತದೆ. ಒಂದು ವರ್ಷದಲ್ಲಿ ಬೀಳುವಂತ ಮಳೆ ಒಂದೇ ದಿನದಲ್ಲಿ ಬೀಳ್ತದೆ. ಇದ್ದ ಬೆಳೆ ಎಲ್ಲ ನಷ್ಟ ಆಗ್ತದೆ, ಅನೇಕ ಅವಘಡಗಳಾಗ್ತವೆ. ನೀವು ನಿಮ್ ಕಣ್ಣೆದುರುಗಡೆ ನೋಡ್ತಾ ಇದ್ರಿ ಟಿವಿಯಲ್ಲಿ ಮಾಧ್ಯಮದಲ್ಲಿ. ಇವತ್ತು ದೆಹಲಿಯಲ್ಲಿ ನೋಡಿ, ಈ ವರ್ಷದಲ್ಲಿ ತಾಪಮಾನ ಹೆಚ್ಚಿಗೆ ಆಗಿ ಉರಿ ಬಿಸಿಲಿನಿಂದ ಎಷ್ಟು ಜನ ಮೃತಪಟ್ಟಿದ್ದಾರೆ ಮಾಧ್ಯಮದಲ್ಲಿ ತೋರಿಸುವುದು ಬಹಳ ಕಡಿಮೆ ನೋಡ್ಬೇಕು ಅಂತ ಹೇಳಿದ್ರೆ, ಇವತ್ತು ಯಾರು ಹಜ್ಗೆ ಹೋಗಿದಂತವರು ಸುಮಾರು 1,000ಕ್ಕಿಂತಲೂ ಹೆಚ್ಚಿನ ಒಂದು ಜನ ಮೃತಪಟ್ಟಿದ್ದು ನಾವು ನೋಡಿದ್ದೇವೆ. ಅದೇ ರೀತಿಯಲ್ಲಿ ದೆಹಲಿಯಲ್ಲಿ ಯಾರು ನಿರ್ಗತಿಕರಿದ್ದಾರೆ, ಯಾರಿಗೆ ಆಶ್ರಯ ಇಲ್ಲ ಅಂತ ಬಡವರು ಹಾದಿಯಲ್ಲಿ ಬೀದಿಯಲ್ಲಿ ಆ ಬಿಸಿಲಿನ ತಾಪದಿಂದ ಮೃತಪಟ್ಟಿದ್ದು ನೋಡ್ತಾ ಇದ್ದೇವೆ. ಇವತ್ತು ಅಂಕಿ ಸಂಖ್ಯೆ ನೋಡಿದರೆ 100 ಅಂತ ಹೇಳ್ತಾರೆ, 1,000 ಜನ ಮೃತಪಟ್ಟಿರ್ಬೋದು. ಇವತ್ತೊಂದು ವರದಿ ಪ್ರಕಾರ 40,000 ಜನ ಈ ಒಂದು ಉರಿ ಬಿಸಿಲಿನ ತಾಪದಿಂದ ಬಹಳಷ್ಟು ಬಳಲಿದ್ದಾರೆ. ಬಹಳ ರೋಗಗಳಿಂದ ಅವರೆಲ್ಲರ ಆರೋಗ್ಯ ಸ್ಥಿತಿ ಹದಗೆಟ್ಟಿ ಹೋಗಿದೆ. ಯಾಕೆ ಪ್ರತಿ ವರ್ಷ ಈ ವರ್ಷ 50°C ಹೋಗಿದೆ? ಇದು 51, 52, 55 ಹೋಯ್ತು ಅಂದ್ರೆ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ, ಯಾವ ಜೀವಿಗೂ ಬೆಳಿಲಿಕ್ಕೆ ಸಾಧ್ಯ. ಯಾಕೆ ಆಗ್ತಾ ಇದೆ ನಾವು ಆಲೋಚನೆ ಮಾಡ್ಬೇಕಲ್ಲ. ಇವತ್ತೆಲ್ಲ ಕಡೆ ಪರಿಸರ ನೋಡಿ, ಆಹಾರದಲ್ಲಿ ಮಾಲಿನ್ಯ ಇದೆ, ಗಾಳಿಯಲ್ಲಿ ಮಾಲಿನ್ಯ ಇದೆ, ನೀರಿನಲ್ಲಿ ಮಾಲಿನ್ಯ ಇದೆ. ಏನು ಪತ್ರಿಕೆಯಲ್ಲಿ ನಾವೇ ನೋಡ್ತಾ ಇದ್ದೀವಿ, ಈ ಆಧುನಿಕ ಯುಗದಲ್ಲೂ ಕಲುಷಿತ ನೀರು ಕುಡಿದು ಜನ ಸಾಯ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗಳು ಶುದ್ಧ ನೀರು ಕುಡಲಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆ? ಇವತ್ತು ನಾವೆಲ್ಲ ಮಾನವರೇನಾಗಿದ್ದೇನೆ, ಸ್ವಾರ್ಥಿಗಳಾಗ್ಬಿಟ್ಟಿದ್ದೀವಿ. ಈಗಾದರೂ ಪ್ರಕೃತಿ ಏನಿದೆ ಅಲ್ಲ, ನಾವು ಇದನ್ನು ಎಕ್ಸ್ಪ್ಲಾಯ್ಟ್ ಶೋಷಣೆ ಮಾಡ್ತಾ ಇದ್ದೇವೆ. 1,000 ಫೀಟ್ ವರೆಗೆ ನೀರು ಬೇಕು ಅಂತ ಹೇಳಿ ಬೋರ್ವೆಲ್ ಹಾಕ್ತೀವಿ, ಕೈಗಾರಿಕೆಗಳು ಮಾಡಿದ್ದೀವಿ. ನಮ್ಗೆಲ್ಲ ಐಷಾರಾಮಿ ವಸ್ತುಗಳು ಬೇಕು. ನಾವಿವತ್ತು ಎಸಿ ಉಪಯೋಗ ಮಾಡ್ತೇವೆ, ಫ್ರೀಜರ್ ಯೂಸ್ ಉಪಯೋಗ ಮಾಡ್ತೇವೆ. ಇವತ್ತು ಹಸಿರು ಮನೆ ಅನಿಲ್ಲ, ಗ್ರೀನ್ ಹೌಸ್ ಗ್ಯಾಸಸ್. ಇದರಿಂದ ಏನಾಗ್ತಾ ಇದೆ, ಏನು ಪರಿಸರ ಮಾಲಿನ್ಯ ಆಗ್ತದೆ ನೋಡಿದ್ದೀರಿ. ಇವತ್ತು ಇಲ್ಲೇ ಬಂದಿದ್ದೆ ನಾನು, ಹೋದ ಸಲ ಮಂತ್ರಿ ಆದ್ಮೇಲೆ ಬಂದು ಪೂಜ್ಯರ ಸಾನ್ನಿಧ್ಯದಲ್ಲಿನ ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡ್ತೀವಿ ಅಂತ ಹೇಳಿದ್ದೇವೆ. ಆದ್ರೆ ಇವತ್ತು ಸಂಪೂರ್ಣವಾಗಿ ನಿಷೇಧ ಮಾಡ್ಲಿಕ್ಕೆ ಸಾಧ್ಯ ಆಗಿದೆಯಾ? ಸರ್ಕಾರ ಬರೀ ಕಾಯ್ದೆ ಕಾನೂನು ಮಕ್ಕಳ ಮಾಡಿದ್ರೆ ಆಗೋದಿಲ್ಲ. ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸುವಂಥದ್ದು, ಅವರಲ್ಲಿ ಅರಿವು ಮೂಡಿಸುವಂಥದ್ದು, ಅವರಲ್ಲಿ ಇವತ್ತು ಸ್ವಯಂ ಪ್ರೇರಿತರಾಗಿ ಅವ್ರು ಮಾಡ್ಬೇಕಾಗ್ತದೆ ಅಂದ್ರೆ ಮಾತ್ರ ಇದು ಯಶಸ್ಸು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ನೀವು ನೋಡ್ತಾ ಇದ್ದೀರಿ ಇವತ್ತೆಲ್ಲ ಕೈಗಾರಿಕೀಕರಣದಿಂದ ಏನಿವತ್ತು ವಿಷ ಅನಿಲ್ಲ ಬರ್ತಾ ಇದೆ. ಪೇಪರ್ ನೋಡ್ತೀವಿ, ಬಾಯ್ಲರ್ ಬ್ಲಾಸ್ಟ್ ಆಯ್ತು, ವಿಷ ಅನಿಲದಿಂದ ಸುಮಾರು ಜನ ಮೃತಪಟ್ಟಿದ್ದು ನೋಡಿದ್ದೇವೆ. ಸಂಸ್ಕರಿಸಿದಂತ ನೀರು ಏನ್, ನಾವೆಲ್ಲ ಇವತ್ತು ಯಾವ ರೀತಿಯಲ್ಲಿ ಘನತ್ಯಾಜ್ಯ ಮಲತ್ಯಾಜ್ಯ ಸ್ಥಳೀಯ ಸಂಸ್ಥೆಗಳು ಇವತ್ತು ಮಾಡ್ಬೇಕು, ಸಂಸ್ಕರಣೆ ಮಾಡ್ಬೇಕು, ಆದರೆ ಮಾಡೋದಿಲ್ಲ. ಮಂಗಳೂರಿನಲ್ಲಿ ಜಾಗೃತಿ ಜಾಸ್ತಿ ಇದೆ, ಆದರೆ ರಾಜ್ಯದಲ್ಲಿ ಇನ್ನೂ 60%
ಎಷ್ಟೆಲ್ಲ ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರು, ಇವತ್ತು ಆ ಬಳಕೆ ಮಾಡಿದಂತ ನೀರು, ತ್ಯಾಜ್ಯ ನೀರು ಏನಿದೆ ಅದು ಸಂಸ್ಕರಿಸಲಿಕ್ಕೆ ಆಗ್ತಾ ಇಲ್ಲ, ಮರುಬಳಕೆ ಮಾಡಿಕೊಳ್ಬೇಕು. ಪ್ಲಾಸ್ಟಿಕ್ ನೋಡಿ, ಇದು ನೀರಿನಲ್ಲಿ ಕರಗೋದಿಲ್ಲ, ಮಣ್ಣಿನಲ್ಲಿ ಮಣ್ಣು ಆಗೋದಿಲ್ಲ. ಏಕ ಬಳಕೆ ಪ್ಲಾಸ್ಟಿಕ್ ಹಾಗೆ ಉಳಿತು ಅಂತ ಹೇಳಿದ್ರೆ ಸುಟ್ ಬಿಟ್ರೆ ಕ್ಯಾನ್ಸರ್ ಬರುವಂತ ಮಾರಕವಾದಂತ ಒಂದು ಗಾಳಿ ಸೇವನೆ ಮಾಡಬೇಕಾಗ್ತದೆ. ಅದಕ್ಕೆ ಆತ್ಮೀಯ ಬಂಧುಗಳು, ಇದಕ್ಕೆಲ್ಲ ಏನು ಪರಿಹಾರ ಇದೆ? ಪರಿಹಾರ ಅಂದ್ರೆ ನಮ್ಮ ಹಸಿರು ಹೊದಿಕೆ ಜಾಸ್ತಿ ಮಾಡಬೇಕು, ಮರಗಳು ಗಿಡಗಳು ಜಾಸ್ತಿ ಬೆಳೆಸಬೇಕು. ಇವತ್ತು ಅದಕ್ಕಾಗಿ ನಾವು ಕಾರ್ಯಯೋಜನೆ ಹಾಕಿಕೊಳ್ಬೇಕಾಗ್ತದೆ. ಆ ದೃಷ್ಟಿಯನ್ನು ನೋಡಿದ್ರೆ ಈಗಾಗಲೇ ಹೇಳಿದ್ರು, ಇವತ್ತು ವಿಶ್ವದ ಒಂದು ಮಾನದಂಡದ ಪ್ರಕಾರ ಭೂಭಾಗದ 33% ಅರಣ್ಯ ಇರಬೇಕು, ನಮ್ಮ ರಾಜ್ಯದಲ್ಲಿ 21% ಇದೆ. ಅದರಲ್ಲಿ ಮತ್ತೆ ಒಂದು 2 ಲಕ್ಷ ಎಕರೆ ಇವತ್ತು ಒತ್ತುವರಿನೂ ಆಗಿದೆ ಅರಣ್ಯ ಜಮೀನು. ಬೇರೆ ಬೇರೆ ಕಡೆ ಪ್ರಯತ್ನ ನಡೀತಾ ಇದೆ. ಒಂದು ಕಡೆ ಗಿಡ ಬೆಳೆಸ್ತೀವಿ, ಒಂದು ಕಡೆ ಗಿಡ ಇವತ್ತು ಕಡಿತಾರೆ, ನಾಶ ಮಾಡ್ತಾರೆ ಅರಣ್ಯ. ಇವತ್ತು ಆ ರೀತಿಯಲ್ಲಿ ಇವತ್ತು ನಾವೆಲ್ಲ, ನಾನು ಮಂತ್ರಿ ಆದ್ಮೇಲೆ ಪ್ರಪ್ರಥಮ ಬಾರಿಗೆ ಸರ್ಕಾರದ ವತಿಯಿಂದ ಪ್ರತಿ ವರ್ಷ 5 ಕೋಟಿ ಸಸಿ ನೆಡ್ತೀವಿ ಅನ್ನುವಂತ ಒಂದು ಘೋಷಣೆಯನ್ನು ಮಾಡಿದೆ. ಹೋದ ವರ್ಷ ನಾವು ನಮ್ಮ ಇಲಾಖೆ ವತಿಯಿಂದ 5 ಕೋಟಿ ಗುರಿ ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಅಧಿಕಾರಿಗಳೆಲ್ಲರೂ ಪರಿಶ್ರಮ ಮಾಡಿ 5 ಕೋಟಿ 43 ಲಕ್ಷ ಸಸಿ ನೆಟ್ಟಿದ್ದಾರೆ. ಇದು ಬರೀ ಪೇಪರ್ ಮೇಲೆ ಮುಖ್ಯಮಂತ್ರಿಗಳು ಕೇಳಿದ್ರು, ನೀನು ಹೇಳ್ತಾ ಇದೆಯಾ 5 ಕೋಟಿ, ಎಲ್ಲಿದೆ 5 ಕೋಟಿ ಅಂತ. ಪ್ರತಿ ವರ್ಷ ನಾವು ಲಕ್ಷಾಂತರ ನೆಡ್ತಾ ಇದ್ದೀವಿ, ಎಲ್ಲಿ ಹೋಗ್ತಾ ಇದ್ದಾವೆ ಮರಗಳು ಗಿಡಗಳು? ನಾನು ಹೇಳಿದೆ ಅದಕ್ಕೆ ಆಡಿಟ್ ಮಾಡಿಸ್ತೀವಿ, ಜಿಯೋ ಟ್ಯಾಗ್ ಮಾಡ್ತೀವಿ, 3ನೇ ಪಾರ್ಟಿಯ ತಪಾಸಣೆ ಮಾಡಿ ಆಗಸ್ಟ್ ಒಳಗಾಗಿ ಎಷ್ಟು ಬದುಕುಳಿದಿದ್ದಾವೆ. ನನ್ನ ವರದಿ ಪ್ರಕಾರ ಸುಮಾರು 1 ವರ್ಷದಲ್ಲಿ 85-90% ಬದುಕುಳಿದಿದ್ದಾವೆ ಅಂತ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ 70-80% ಉಳಿತಾವೆ. ಅದನ್ನು ಇವತ್ತು ಸಾರ್ವಜನಿಕರ ಗಮನಕ್ಕೆ ತರಬೇಕು ಅಂತ ಹೇಳಿ ಪಾರದರ್ಶಕವಾಗಿ ಅದರ ಆಡಿಟ್ ಅನ್ನು ಮಾಡಿಸ್ತಾ ಇದೆ. ಅದಕ್ಕೆ ಆತ್ಮೀಯ ಬಂಧುಗಳೇ, ಇದು ಬರೀ ಸರ್ಕಾರ ಅಷ್ಟೇ ಇಲ್ಲ, ನಾವು 5 ವರ್ಷದಲ್ಲಿ 25 ಕೋಟಿ ಅಂತ ಗುರಿ ಇಟ್ಕೊಂಡಿದ್ದೀವಿ. 25 ಅಲ್ಲ, ಪ್ರತಿ ವರ್ಷ ಸರ್ಕಾರದ ವತಿಯಿಂದ 10 ಕೋಟಿ ಸಸಿ ನೆಟ್ಟರು ಕಡಿಮೆನೇ ಇದೆ. ಹೀಗಾಗಿ ಬರೀ ಸರ್ಕಾರನೇ ಮಾಡಬೇಕು ಅಂತಲ್ಲ, ಸಂಘ ಸಂಸ್ಥೆಗಳಿದ್ದಾವೆ, ಪರಿಸರವಾದಿಗಳಿದ್ದಾರೆ, ಈ ಭಾಗದಲ್ಲಿ ಬಹಳಷ್ಟು ಜನರಿಗೆ ಜಾಗೃತಿ ಇದೆ, ಅರಿವು ಇದೆ. ಹೀಗಾಗಿ ನೀವೆಲ್ಲ ನೋಡಿದ್ರೆ ಈ ನಮ್ಮ ಮಲೆನಾಡು ಪ್ರದೇಶದವರು, ಪಶ್ಚಿಮ ಘಟ್ಟದ ಪ್ರದೇಶದವರು ನೀವೆಲ್ಲರೂ ಪುಣ್ಯವಂತರು ಅಂತ ಹೇಳ್ಬೋದು, ಅದೃಷ್ಟವಂತರು ಅಂತ ಹೇಳ್ಬೋದು. ಸಾಕಷ್ಟು ಮಳೆ ಆಗ್ತದೆ, ಬಹಳ ಶ್ರೀಮಂತವಾದಂತ ಅರಣ್ಯ ಇದೆ, ಅನೇಕ ನದಿಗಳಿಗೆ ಮೂಲವಾದಂತ ಇಲ್ಲಿ ಗುಡ್ಡ ಬೆಟ್ಟಗಳಿದ್ದಾವೆ. ನಮ್ಮ ಹಿರಿಯರು ನೋಡ್ರಿ, ಪೂರ್ವಿಕರು ಅವರೆಲ್ಲ ಬೆಟ್ಟಗಳಿಗೆ, ಇವತ್ತು ಅವರೆಲ್ಲ ನದಿಗಳಿಗೆ ಇವತ್ತೆಲ್ಲ ಪೂಜೆ ಮಾಡ್ತಾ ಇದ್ರು. ಎಲ್ಲ ಅದಕ್ಕೆ ಯಾಕೆ ಮಾಡ್ತಾ ಇದ್ರು? ಬೆಟ್ಟಗಳ ಮೇಲೆ ದೇವಾಲಯ ಕಟ್ಟಿಸ್ತಾ ಇದ್ರು. ಯಾಕೆ? ಯಾರು ಬೆಟ್ಟಗಳನ್ನು ಕಡಿಬಾರ್ದು, ನಾಶ ಮಾಡಬಾರ್ದು, ಪರಿಸರ ನಾಶ ಮಾಡಬಾರ್ದು. ಆದ್ರೆ ಈಗ ನೋಡ್ತಾ ಇದ್ವಿ, ಬೆಂಗಳೂರು ಸುತ್ತಮುತ್ತ ಇದ್ದಂತ ಬೆಟ್ಟಗಳೆಲ್ಲ ಕರಿಗೆ ಹೋಗ್ತಾ ಇದ್ದ. ನಾನಿವತ್ತು ಗಣಿಗಾರಿಕೆ ನೋಡ್ಲಿಕ್ಕೆ ಹೋಗಿದ್ದೆ, ಆ ಗಣಿಗಾರಿಕೆಯಲ್ಲಿ ನೋಡಿದ್ರೆ ಭಯಾನಕವಾದಂತ ದೃಶ್ಯಗಳು ಕಾಣಿಸ್ತವೆ. ಎಷ್ಟೊಂದು ಮಟ್ಟಿಗೆ ಆ ಒಂದು ಪರಿಸರ ನಾಶ ಆಗ್ತಾ ಇದೆ. ಹೌದು, ಜೀವನನು ಬೇಕು, ಜೀವನೋಪಾಯನು ಬೇಕು, ನಮ್ಗೆ ಅಭಿವೃದ್ಧಿನೂ ಬೇಕು, ಇಲ್ಲ ಅಂತಿಲ್ಲ. ಸುಸ್ಥಿರ ಅಭಿವೃದ್ಧಿ ಆಗ್ಬೇಕು ಅಂತ ಹೇಳಿದ್ರೆ ನಾವು ಪ್ರಕೃತಿ ನೋಡ್ಬೇಕಾಗ್ತದೆ, ಪರಿಸರ ನೋಡ್ಬೇಕಾಗ್ತದೆ, ಪ್ರಗತಿನೂ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರ ಅರಣ್ಯ ಇಲಾಖೆ ವತಿಯಿಂದ ಬಹಳಷ್ಟು ಇವತ್ತು ಬದಲಾವಣೆ, ಇವತ್ತೇನು ನಮ್ಮಲ್ಲಿ ಯಾವ ರೀತಿ ಒತ್ತುವರಿ ಆಗಿದೆ ಅದು ತೆರವುಗೊಳಿಸುವಂತದ್ದು. ಮತ್ತೆ ಅದರ ಜೊತೆಯಲ್ಲಿ ಈಗಾಗಲೇ ಹೇಳಿದ್ರು, ಅನಿಲ್ ಅವರು ಮಾತಾಡ್ತಾ ದಿನೇ ದಿನೇ ನೋಡಿ, ಈ ಭೂಮಂಡಲದಲ್ಲಿರುವಂತ ಎಲ್ಲ ಜೀವಿಗಳಿಗೆ ಬದುಕಲಿಕ್ಕೆ ಹಕ್ಕಿದೆ. ಅದು ಸಸ್ಯ ಸಂಕುಲ ಇರ್ಬೋದು, ಕೀಟ ಸಂಕುಲ ಇರ್ಬೋದು, ಪ್ರಾಣಿ ಸಂಕುಲ ಇರ್ಬೋದು, ಪಕ್ಷಿ ಸಂಕುಲ ಇರ್ಬೋದು. ಆದ್ರೆ ಇವತ್ತೇನಾಗ್ತಾ ಇದೆ, ಇವತ್ತು ಮಾನವ ಪ್ರಾಣಿ ಸಂಘರ್ಷ, ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಅಂತ ಏನು ಹೇಳ್ತೀವಿ, ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಇವತ್ತೆಲ್ಲೆಲ್ಲ ಅರಣ್ಯ ಪ್ರದೇಶ ಇದೆ, ಬನ್ನೇರುಘಟ್ಟ ಇದೆ, BRT ಇದೆ, ಟೈಗರ್ ರಿಸರ್ವ್ ಇದೆ. ಇವತ್ತು ಎಲ್ಲ ಕಡೆ ನಾವು ನೋಡ್ತೀವಿ, ಇವತ್ತೇನು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಹೋದ ವರ್ಷ 65 ಜನ ಮೃತಪಟ್ಟಿದ್ದಾರೆ.
ಅದರಲ್ಲೆಲ್ಲಕ್ಕಿಂತ ಹೆಚ್ಚಿನ ಜನ ಮೃತಪಟ್ಟಿದ್ದು ಆನೆ ತುಳಿತದಿಂದ, ಹುಲಿಯಿಂದ ಸಾವಾಗ್ತದೆ, ಚಿರತೆಯಿಂದ ಸಾವಾಗ್ತಾ ಇದೆ, ಕರಡಿಯಿಂದ ಸಾವಾಗ್ತದೆ. ಇವೆಲ್ಲ ನೋಡಿದರೆ ಮನುಷ್ಯನ ಜೀವ ಅತ್ಯಮೂಲ್ಯವಾದಂಥದ್ದು. ಯಾವುದೇ ಪರಿಸ್ಥಿತಿಯಲ್ಲಿ ಆ ಜೀವ ಉಳಿಸುವಂಥದ್ದಕ್ಕೆ ನಾವು ಕ್ರಮ ತೆಗೆದುಕೊಳ್ಳಲೇಬೇಕಾಗ್ತದೆ. ಬಹಳಷ್ಟು ರೈಲ್ವೆ ಬ್ಯಾರಿಕೇಡ್ ಮಾಡುವಂಥದ್ದು, ಸೋಲಾರ್ ಫೆನ್ಸಿಂಗ್ ಮಾಡುವಂಥದ್ದು ಬಹಳ ಕಾರ್ಯಕ್ರಮಗಳು ಮಾಡ್ತಾ ಇದ್ದೇವೆ. ಆದರೆ ಈ ವರ್ಷ ಮತ್ತೆ ಯಾಕೆ ಆಗ್ತಾ ಇದೆ? ಇವತ್ತು ಏನು ನಾವು ಅಭಿವೃದ್ಧಿ ಹೆಸರು ಮೇಲೆ ಅರಣ್ಯ ಇಲಾಖೆ ಜಮೀನಿನ ಮತ್ತು ಇವೇನು ವನ್ಯ ಜೀವಿಗಳು ಅಲ್ಲಿ ಆವಾಸ ಸ್ಥಾನ ಇದೆ ಅದು ಕಡಿಮೆ ಆಗ್ತಾ ಇದೆ, ಅರಣ್ಯ ಕ್ಷೀಣಿಸ್ತಾ ಇದೆ. ಅಲ್ಲಿರುವಂತ ಏನದರ ಬಫರ್ ಝೋನ್ ಅಲ್ಲಿ ಇವತ್ತು ನಮ್ಮಲ್ಲಿ ಯಾವ ಮನೆಗಳು ಬರ್ತಾ ಇದೆ, ವಾಣಿಜ್ಯ ಮಳಿಗೆಗಳು ಬರ್ತಾ ಇದೆ, ಕೈಗಾರಿಕೆಗಳು ಬರ್ತಾ ಇದೆ, ಹೀಗಾಗಿ ಏನಾಗ್ತಾ ಇದೆ ಅದರ ಜೊತೆಯಲ್ಲಿ ಅರಣ್ಯದಲ್ಲಿ ಏನು ವೀಡ್ಸ್ ಅಂತೀವಿ, ಕಳೆ ಅಂತೀವಿ, ಲೆಂಟನ ಬರ್ತದೆ ಅಲ್ಲಿ, ಇವತ್ತು ಸೆನ್ನ ಅಂತ ಬರ್ತದೆ, ಆ ಲೆಂಟನ ಎಲ್ಲ ಮುಳ್ಳಿನ ತರ ಇರ್ತದೆ, ಅದು ಪ್ರಾಣಿಗಳಿಗೆ ತಿನ್ಲಿಕ್ಕೂ ಆಗೋದಿಲ್ಲ, ಒಳಗೆ ಓಡಾಡ್ಲಿಕ್ಕೂ ಆಗೋದಿಲ್ಲ. ಇವೆಲ್ಲ ಅನೇಕ ಅದರ ಜೊತೆಯಲ್ಲಿ ಈಗಾಗಲೇ ಹೇಳಿದ್ರಲ್ಲ ಅವಕ್ಕೆ ಆಹಾರ ಮತ್ತು ನೀರು. ಮಳೆ ಕಡಿಮೆ ಆಯಿತು, ಬರ ಬರ್ತದೆ, ಮಳೆ ಕಡಿಮೆ ಆಯಿತು ಅಂದರೆ ಅಲ್ಲಿರುವಂಥ ವಾಟರ್ಫಾಲ್ಸ್ ಏನಿದೆ, ಅಲ್ಲಿರುವಂಥ ಏನಿವತ್ತು ಕೆರೆಗಳೇನಿದ್ದಾವೆ ಅವೆಲ್ಲ ಒಣಗಿಬಿಡ್ತವೆ. ಹೀಗಾಗಿ ಕೆಲವೊಂದ್ಸಲ ಇವೆಲ್ಲ ಕಾರಣದಿಂದ, ಒಂದೇ ಕಾರಣ ಅಂತಲ್ಲ, ಇವೆಲ್ಲ ಕಾರಣದಿಂದ ಇವತ್ತು ಪ್ರಾಣಿಗಳು ವನ್ಯಜೀವಿಗಳು ಅರಣ್ಯದ ಹೊರಗಡೆ ಬರ್ತವೆ. ಹೊರಗಡೆ ಬಂದಾಗ ಜನರಿಗೆ ಬಹಳಷ್ಟು ಜಾಗೃತಿ ಮೂಡಿಸಲಿಕ್ಕೆ ಪ್ರಯತ್ನ ಪಟ್ಟು ಸುಮ್ಮನೆ ಇದ್ರೆ ಅವು ಏನು ಮಾಡೋದಿಲ್ಲ, ಅಲ್ಲಿ ಯಾರಿಗೆ ಮಾಹಿತಿ ಇರಲ್ಲ ಪಾಪ, ಅವರೆಲ್ಲ ಹೋಗಿ ಸುತ್ತಮುತ್ತ ಸುತ್ತುವರಿತಾರೆ. ಅಂತ ಸಂದರ್ಭದಲ್ಲಿ ಆ ಪ್ರಾಣಿಗಳು ದಾಳಿ ಮಾಡ್ತವೆ, ಮಾನವ ಪ್ರಾಣಿ ಸಂಘರ್ಷ ಜಾಸ್ತಿ ಆಗ್ತದೆ. ಅದರ ಆವಾಸ್ಥಾನ ಕಾರಿಡರ್ಗಳು ನಾವು ಜಾಸ್ತಿ ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಮುಂದಿನ ತಿಂಗಳು ಆಗಸ್ಟ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಆ ಕಾರ್ಯಾಗಾರದಲ್ಲಿ ಎಲ್ಲೆಲ್ಲಿ ಆನೆ ಹಾವಳಿನೇ ಜಾಸ್ತಿ ಇದೆ, ನಮ್ಮ ರಾಜ್ಯದಲ್ಲಿ ಎಲ್ಲಕ್ಕಿಂತ ಇಡೀ ದೇಶದಲ್ಲೇ ಎಲ್ಲಕ್ಕಿಂತ ಹೆಚ್ಚಿನ ಆನೆಗಳು ಅಂತ ಹೇಳಿದ್ರೆ 6,395 ಆನೆಗಳು ಕರ್ನಾಟಕ ರಾಜ್ಯದಲ್ಲಿ ಇದ್ದಾವೆ, ನಂಬರ್ 1 ಆನೆಗಳಿಂದ. ಹುಲಿಗಳಲ್ಲಿ ನಾವು ನಂಬರ್ 2 ಇದ್ದೇವೆ, 563 ಹುಲಿಗಳಿದ್ದಾವೆ. ಹೀಗಾಗಿ ವನ್ಯಜೀವಿಗಳ ಸಂರಕ್ಷಣೆಯನ್ನು ಮಾಡಬೇಕು, ಜನರ ಸಂರಕ್ಷಣೆಯನ್ನು ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಅವರಿಂದ ವರದಿನೂ ಪಡಿತಾ ಇದ್ದೇವೆ. ಈಗ ತಾವು ಹೇಳಿದ್ರಿ ಅರಣ್ಯ ಪ್ರದೇಶದಲ್ಲಿ ಹಣ್ಣು ಹಂಪಲುಗಳ ಗಿಡಗಳು ಬೆಳಿಬೇಕು ಅಂತ ಹೇಳಿ, ಆದರೆ ಕೆಲವರು ಅರಣ್ಯ ಇಲಾಖೆಯ ತಜ್ಞರಿದ್ದಾರೆ, ಅವರು ನೈಸರ್ಗಿಕವಾಗಿ ಅರಣ್ಯ ಬೆಳೀತದೆ, ಬಿದಿರಿದೆ, ಮತ್ತೊಂದಿದೆ, ಅದಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಅನ್ನುವಂಥದ್ದು ಅವರ ಅಭಿಮತ ಇದೆ. ಹೀಗಾಗಿ ಇವೆಲ್ಲ ವಿಷಯಗಳನ್ನು ತೆಗೆದುಕೊಂಡು ನಾವು ಮುಂದಿನ ಹೆಜ್ಜೆ ಇಕ್ಕಬೇಕಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ತಾವೆಲ್ಲ ಸೇರಿ, ಯಾಕೆಂದ್ರೆ ನನಗೆ ನಮ್ಮ ತಂದೆಯವರು ಪೂಜ್ಯ ವೀರೇಂದ್ರ ಹೆಗ್ಗಡೆಯವರ ಜೊತೆಯಲ್ಲಿ ಬಹಳಷ್ಟು ಆತ್ಮೀಯವಾದಂಥ ಒಂದು ಅನ್ಯೋನ್ಯವಾದಂಥ ಸಂಬಂಧ ಇದೆ. ಸುಮಾರು ಸಲ ಬಂದು ಇಲ್ಲಿ ನಾನು ಮಂಜುನಾಥೇಶ್ವರ ದೇವರ ಆಶೀರ್ವಾದವನ್ನು ಪಡೆದಿದ್ದೇನೆ. ಮತ್ತೆ ನಮ್ಮ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗ ಏನಿದೆ ಇಲ್ಲಿಂದ ಬಹಳ ದೂರ ಇದೆ. ಇವತ್ತು ಅಲ್ಲಿ ಅರಣ್ಯ ಪ್ರದೇಶನೇ ಬಹಳ ಕಡಿಮೆ ಇದೆ ನೋಡಿ. ಇಲ್ಲಿ ಉತ್ತರ ಕನ್ನಡದಲ್ಲಿ 60-70% ಇದೆ, ಬೇರೆ ಬೇರೆ ಕಡೆ 30-40% ಇದ್ರೆ, ನಮ್ಮ ಭಾಗದಲ್ಲಿ ಅರಣ್ಯ ಇದ್ದಿದ್ದು 3, 4, 5, 6. ಬೀದರಲ್ಲಿ 7 ಇದೆ, ಕಲಬುರಗಿಯಲ್ಲಿ 5 ಇದೆ, ಕೊಪ್ಪಳದಲ್ಲಿ 4% ಇದೆ, ಡಿಸ್ಟ್ರಿಕ್ಟಲ್ಲಿ ಯಾದಗಿರಿಯಲ್ಲಿ 3% ಇದೆ. ಹೀಗಾಗಿ ಅಲ್ಲಿ ಮರಗಳು ಗಿಡಗಳು ಬೆಳೆಸುವಂಥದ್ದು ಅಲ್ಲಿ ಬಹಳ ಇವತ್ತು ಅವಶ್ಯಕತೆ ಇದೆ. ಸಿ ಆ ಎಲ್ಲ ನಿಟ್ಟಿನಲ್ಲಿ ನೋಡಿದರೆ ಪೂಜ್ಯ ವೀರೇಂದ್ರ ಹೆಗ್ಗಡೆಜಿಯವರು ಅವರ ಕಾರ್ಯಕಾಲದಲ್ಲಿ ನಮ್ಮ ಜಿಲ್ಲೆಯಲ್ಲಿ ನನಗೇನು ಮಾಹಿತಿ ಇದೆ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ ನಾನು ಇವತ್ತು ಭಾಗವಹಿಸಿದ್ದೇನೆ. ಅನೇಕ ರೀತಿಯ ಬಡತನ ನಿರ್ಮೂಲನೆ ಮಾಡಲಿಕ್ಕೆ ಇವತ್ತೇನು ನಮ್ಮ ಅಕ್ಕ ತಂಗಿಯಂದಿರಿದ್ದಾರೆ, ಸಹೋದರರಿದ್ದಾರೆ, ನಾರಿ ಶಕ್ತಿ ಅಂತ ಹೇಳ್ತೀವಿ, ಸ್ವಸಹಾಯ ಸಂಘ, ಸ್ತ್ರೀ ಶಕ್ತಿ ಸಂಘ ಮಾಡಿದ್ದೇವೆ, ಸರ್ಕಾರದ ವತಿಯಿಂದನೂ ಪ್ರೋತ್ಸಾಹನ ಮಾಡ್ತಾ ಇದ್ದೇವೆ. ಬಹಳ ಪರಿಣಾಮಕಾರಿಯಾಗಿ ಅವರ ಒಂದು ನಮ್ಮ ಏನು ಗ್ರಾಮಾಭಿವೃದ್ಧಿ ಸಂಸ್ಥೆ ವತಿಯಿಂದ ಮಹಿಳೆಯರಿಗೆ ರೂಟ್ ಸೆಟ್ ಮುಖಾಂತರ ತರಬೇತಿ ಕೊಡುವಂಥದ್ದು, ಅವರಿಗೆ ಹೊಲಿಗೆ ಯಂತ್ರ ಇವತ್ತು ವಿತರಣೆ ಮಾಡುವಂಥದ್ದು, ಅದರಲ್ಲಿ ವಿಶೇಷವಾಗಿ ಅವರ ಇವತ್ತು ರಾಜ್ಯಸಭೆ ಅನುದಾನದಿಂದ ಇವತ್ತು ಎಷ್ಟೋ ಕೋಟಿ ಕೊಟ್ಟಿದ್ದಾರೆ ನನಗೆ ಮಾಹಿತಿ ಇಲ್ಲ, 3 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಬೀದರ್ ಜಿಲ್ಲೆಗೆ, ನಮ್ಮ ಜಿಲ್ಲೆಗೆ. ಅದರಲ್ಲಿ ಹಸುಗಳು ಮತ್ತು ಎಮ್ಮೆಗಳು
ರಿಯಾಯಿತಿ ದರದಲ್ಲಿ ಇವತ್ತು ಫಲಾನುಭವಿಗಳಿಗೆ ಕೊಡಿಸಿ ನಮ್ಮ ಜಿಲ್ಲೆಯಲ್ಲಿ ಹಾಲು ಉತ್ಪಾದನೆ ಸುಮಾರು 20,000 15,000 ಲೀಟರ್ ಇವತ್ತು ಕೆಎಂಎಫ್ಗೆ ಹೋಗ್ತಾ ಇತ್ತು, ಅದೀಗ 60,000 ಏರಿಕೆ ಆಗಿದೆ. ಶಿಕ್ಷಣ ಕ್ಷೇತ್ರದಲ್ಲೂ ಸುಮಾರು ಕಡೆ ಶಾಲೆಗಳಿಗೆ ಪೀಠೋಪಕರಣ ಪಾಠೋಪಕರಣ ಕೊಟ್ಟಿದ್ದಾರೆ. ಇವತ್ತು ತಾತ್ಕಾಲಿಕ ಶಿಕ್ಷಕರ ನೇಮಕಾತಿ ಅವರಿಂದ ಮಾಡಿದ್ದಾರೆ. ಹಿರಿಯ ನಾಗರಿಕರಿಗೆ ನಿರ್ಗತಿಕರಿಗೆ ಮಾಸಾಶನ ಸುಮಾರು 500 ಜನರಿಗೆ ನಮ್ಮ ಜಿಲ್ಲೆಗೆ ಕೊಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇನ್ನೂ ಅನೇಕ ರೀತಿಯ ಕಾರ್ಯಕ್ರಮಗಳು ಅಂತ ಹೇಳಬಹುದು. ಇವತ್ತು ಕೆರೆ ಅಭಿವೃದ್ಧಿ ಮಾಡುವಂಥದ್ದು, ಇವತ್ತು ಏನು ಅಂತರ್ಜಲ ಮಟ್ಟ ಹೆಚ್ಚಿಗೆ ಮಾಡುವಂಥದ್ದು, ಅವೆಲ್ಲೂ ಅನೇಕ ರೀತಿಯಲ್ಲಿ ಇವತ್ತು ಯೋಜನೆಗಳನ್ನು ಹಾಕಿಕೊಂಡಿದ್ದಾರೆ. ಅದಕ್ಕೆ ಅವರ ಸಹಕಾರ ಇದೇ ರೀತಿಯಲ್ಲಿ ಇವತ್ತು ನಮ್ಮ ಯುವಕರಿಗೆ ಮಹಿಳೆಯರಿಗೆ ಅದರಲ್ಲೂ ಸ್ವಾಭಿಮಾನಿಗಳಾಗಬೇಕು, ಸ್ವಂತ ಕಾಲ ಮೇಲೆ ನಿಲ್ಲಬೇಕು ಅನ್ನುವಂಥ ರೀತಿಯಲ್ಲಿ ಆರ್ಥಿಕ ಶ್ರೇಯಾಭಿವೃದ್ಧಿಗಾಗಿ ಶ್ರಮ ಮಾಡ್ತಾ ಇದ್ದಾರೆ. ಅದು ಹೀಗೆ ಮುಂದುವರಿಲಿ ಅಂತ ಹೇಳಿ ಅವರಿಗೆ ವಿನಂತಿ ಮಾಡುತ್ತಾ ಇವತ್ತೇ ನಮ್ಮ ಇಲಾಖೆ ವತಿಯಿಂದ 10,00,000 ಇವತ್ತು ಗಿಡಗಳ ನಾಟಿ ಕಾರ್ಯಕ್ರಮ ನಾವೇನು ಮಾಡ್ತಾ ಇದ್ದೀವಿ. ಈಗಾಗಲೇ ಹೇಳಿದ್ರು 70 ಕೋಟಿಗಿಂತಲೂ ಹೆಚ್ಚಿನ ಸಸಿ ನೆಟ್ಟಿದ್ದೇವೆ ಅಂತ ಹೇಳಿ ಈ ವರ್ಷ 10,00,000 ಸಸಿ, ಅದರಲ್ಲಿ ಹಣ್ಣಿನ ಸಸಿನೂ ಇರ್ಬೋದು ಇತರ ಸಸಿಗಳು ಇರ್ಬೋದು, ಇವತ್ತು ಅವನ್ನು ನೆಟ್ಟಿ ಪಾಲನೆ ಪೋಷಣೆ ಮಾಡಿ ಇವತ್ತು ಈ ಅರಣ್ಯ ಕ್ಷೇತ್ರ ಮತ್ತೆ ಈ ಭಾಗದ ಹಸಿರೋದಕ್ಕೆ ಜಾಸ್ತಿ ಮಾಡುವಂತ ಕೆಲಸ ಇವತ್ತೇನು ಈ ಸಂಸ್ಥೆ ಮಾಡ್ತಾ ಇದೆ ಪೂಜ್ಯರ ಸಾನ್ನಿಧ್ಯದಲ್ಲಿ. ಅದಕ್ಕೆ ನನ್ನ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಅವರಿಗೆ ಮತ್ತೊಮ್ಮೆ ಹಾರ್ದಿಕ ಅಭಿನಂದನೆ ಮತ್ತು ಇವತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದೆ. ಇವತ್ತು ಮಂಗಳೂರಿಗೆ ಬಹಳ ನಾವೆಲ್ಲ ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂತ ಹೇಳಿದ್ರೆ ಮಂಗಳೂರಿನ ಕಡೆ ನಾವೆಲ್ಲ ನೋಡ್ತೀವಿ. ನೀವೆಲ್ಲ ಬಹಳಷ್ಟು ಜಾಗೃತೆ ಇದ್ದೀರಿ. ಇಲ್ಲೇ ನಮ್ಮ ಸ್ನೇಹಿತರಂತ ಅನ್ಸಬ್ಬರು ಕೂತಿದ್ದಾರೆ, ಯಾವಾಗಲೂ ಮಂಗಳೂರಲ್ಲಿ ಏನೇನು ನಡೀತಾ ಇದೆ ಎಲ್ಲ ಸುದ್ದಿ ನಾನು ಕೊಡುವಂಥದ್ದು ಈ ಅನ್ಸಬ್ ಹೀಗಾಗಿ ಪಡ್ಕೊಂಡಿದ್ದಾರೆ. ಸುಮಾರು ಜನ ಇದ್ದಾರೆ ಮಂಗಳೂರೊಂದು ಮಾದರಿಯಾಗಿ ತೆಗೆದುಕೊಂಡು ನಾವೆಲ್ಲ ಕೆಲಸ ಕಾರ್ಯ ಮಾಡ್ತಾ ಇದ್ದೇವೆ. ಆ ರೀತಿಯಲ್ಲಿ ಇವತ್ತು ನಿಮ್ಮೆಲ್ಲರ ರಮಾ ರಾಯ್ಜಿ ನಮ್ಮ ಅಣ್ಣನವರು MLA ಆಗಿದ್ದಾಗ ಅವರು ಬಹಳ ಅತ್ಯಂತ ಗರಿಷ್ಠವಾದಂಥ ಒಂದು ಸ್ನೇಹಿತರಾಗಿದ್ದರು. ನಮ್ಮೆಲ್ಲ ಮನೆಯ ಕಾರ್ಯಕ್ರಮಗಳಿಗೆ ನಮ್ಮ ತಂದೆಯವರ ಶತಮಾನೋತ್ಸವ ಕಾರ್ಯಕ್ರಮ ಆಯಿತು ಡಿಸೆಂಬರಲ್ಲಿ, ಅದಕ್ಕೂ ಸಹಿತ ಬಂದಿದ್ದರು. ಇವತ್ತು ಅದಕ್ಕೆ ಇಲ್ಲಿ ಭಾಳ ಏನೇ ಅರಣ್ಯ ಇಲಾಖೆ ವತಿಯಿಂದ ಏನೇ ಕೆಲಸ ಕಾರ್ಯಗಳಿದ್ದರೂ ನನ್ನೇನು ಸಹಕಾರ ಸಹಯೋಗ ಆಗಬೇಕಾಗಿದೆ ಅದೆಲ್ಲವನ್ನೂ ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ಅರಣ್ಯ ಇಲಾಖೆ ಸರ್ಕಾರ ಸಂಪೂರ್ಣವಾಗಿ ನಿಮ್ಮೆಲ್ಲ ಅಭಿವೃದ್ಧಿ ಕೆಲಸಗಳಿಗೆ ನಾವು ಬದ್ಧರಾಗಿದ್ದೇವೆ ಅಂತ ಹೇಳಿ ಬಹಳ ಸಂತೋಷದಿಂದ ಈ 10,00,000 ಗಿಡಗಳ ನಾಟಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ. ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಾವೆಲ್ಲರೂ ಒಂದು ಇಲ್ಲಿ ಬಂದಂಥವ್ರು ಮಕ್ಕಳು ಬಂದಿದ್ದಾರೆ, ಪ್ರತಿಜ್ಞೆ ಮಾಡೋಣ. ಪ್ರತಿಯೊಬ್ಬರು ಇವತ್ತು ಬರೀ ಹಸಿರೇ ಉಸಿರು ಅಂತ ಹೇಳ್ತೀವಿ, ಇವತ್ತು ನಾಡು ಕಾಡು ಬೆಳೆಸಿ ನಾಡು ಉಳಿಸಿ ಅನ್ನುವಂಥ ಘೋಷಣೆ ಕೂಗ್ತೇವೆ. ಇವತ್ತು ನಾವೆಲ್ಲರೂ ನಮ್ಮ ನಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ಒಂದು ಸಸಿ ನೆಡೋಣ, ಅದಕ್ಕೆ ಪಾಲನೆ ಪೋಷಣೆ ಮಾಡೋಣ. ಇವತ್ತು ಅಕ್ಕಪಕ್ಕದಲ್ಲಿರುವಂಥ ಮರಗಳು ಗಿಡಗಳು ಅದಕ್ಕೆ ಸಂರಕ್ಷಣೆ ಮಾಡುವಂಥದ್ದು ಯಾರೂ ಕಡೆಯದ ರೀತಿಯಲ್ಲಿ ಅದಕ್ಕೆ ನೋಡಿಕೊಳ್ಳೋಣ ಅನ್ನುವಂಥ ಒಂದು ಪ್ರತಿಜ್ಞೆ ಇವತ್ತು ಸಂಕಲ್ಪ ಮಾಡೋಣ. ಏಕ ಬಳಕೆ ಪ್ಲಾಸ್ಟಿಕ್ ತ್ಯಜಿಸೋಣ ಅನ್ನುವಂಥ ಒಂದು ಪ್ರತಿಜ್ಞೆ ಮಾಡಿ ಇವತ್ತು ನಾವೆಲ್ಲರೂ ಇಲ್ಲಿಂದ ಹೋಗಿ ಪರಿಸರ ಪ್ರಕೃತಿ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಜೈ ಜಯ ಕನ್ನಡಗಳನ್ನು ವರ್ಷ ಪ್ರತಿ ನಡೆದಿವೆ. ಜಿಲ್ಲೆ ಅಧಿಕಾರಿಗಳು ಬಹಳಷ್ಟು ಶ್ರಮ ಪಡ್ತಾರೆ, ಆದರೆ ಒಂದು 2 ವರ್ಷ ಆದರೂ ಅದರ ಪಾಲನೆ ಬಹಳಷ್ಟು ಮುಖ್ಯ. ಅದಕ್ಕೆ ನೀರು ಕೊಡುವಂಥದ್ದು ಮತ್ತೊಂದು ಏನಾದರೂ ಅದರ ಇದರಲ್ಲಿ ಬಹಳಷ್ಟು ನಾವು ಹಿಂದೆ ಬಿದ್ದಿದ್ದೇವೆ ಅಂತ ನನ್ನ ಒಂದು ಅನಿಸಿಕೆ. ಖಂಡಿತವಾಗುತ್ತದೆ, ಕಷ್ಟ ಸಾಧ್ಯ, ಯಾಕಂದರೆ ನಿಮ್ಮಲ್ಲಿರುವಾಗ ನಿಮ್ಮ ಸ್ಟ್ರೆಂತ್ ಇದಕ್ಕಿಂತ ನಿಮ್ಮ ಸ್ಟಾಫ್ ಸ್ಟ್ರೆಂತ್ ಇದನ್ನೆಲ್ಲ ನೋಡುವಾಗ ಇದು ಬಹಳಷ್ಟು ಅದಕ್ಕೆ ಬಹಳಷ್ಟು ದೊಡ್ಡ ಮೊತ್ತದ ಬೇಕಾಗ್ತದೆ ಅನುದಾನಗಳೆಲ್ಲ, ಇದೆಲ್ಲ ಕಷ್ಟ ಸಾಧ್ಯ ಅಂತ ಗೊತ್ತು. ಆದರೆ ಅದಕ್ಕೆ ಪೂರಕವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡದ್ದು ಬಹಳಷ್ಟು ಸಂತೋಷ. ಯಾಕಂದರೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇರುವಂಥ ಒಂದೇ ಒಂದು ಸಂಸ್ಥೆ ಅಂತಂದರೆ ಧರ್ಮಸ್ಥಳ ಸಂಸ್ಥೆ. ಯಾಕಂದರೆ ಸುಮಾರು 50,00,000 ಜನರ ಒಂದು ದೊಡ್ಡ ಟೀಮನ್ನು ಬಹಳಷ್ಟು ಖುಷಿಯಾಯಿತು. ಒಬ್ಬೊಬ್ಬರು ಒಂದೊಂದು ಗಿಡ ನೆಟ್ಟರು 50,00,000 ಗಿಡ ವರ್ಷಕ್ಕೆ ನೆಡುವಂಥ ಶಕ್ತಿ ಇರುವಂಥ ಸಂಸ್ಥೆ ಆಗಿದ್ದರೆ ಅದು ಧರ್ಮಸ್ಥಳದು. ನಡೆದು ಮಾತ್ರ ಅಲ್ಲ, ಅದನ್ನು ಸಾಕಿ ಸಲಹಬಹುದು ಅಂತ ನನ್ನದೊಂದು ಅನಿಸಿಕೆ. ಬಹಳಷ್ಟು ಯಾಕಂದ್ರೆ ನಾನು ಮಂತ್ರಿಯವರಿದ್ದಾರೆ, ನನ್ನೊಂದು ಸಣ್ಣ ಸಜೆಷನ್, ಬಹಳಷ್ಟು ನಾವು ಗಿಡಗಳನ್ನ ನೆಡ್ತೇವೆ,
ನಮ್ಮಲ್ಲಿ ಯಾಕೆಂದ್ರೆ ನಮ್ದು ದೊಡ್ಡ ಒಂದು ಡ್ರಾಬ್ಯಾಕ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಅದು ದೇಶದ ಈಗ ನಾವು ಬಹಳಷ್ಟು ಸ್ವಚ್ಛ ಭಾರತದ ಬಗ್ಗೆ ಮತ್ತೊಂದ್ರ ಬಗ್ಗೆ ನಾವು ಮಾತಾಡ್ತೇವೆ, ಆದರೆ ನಮ್ಮ ಜನಗಳನ್ನೇ ಅನ್ನೋ ಅರಿವು ಮೂಡಿಸಲಿಕ್ಕೆ ಕಷ್ಟ ಆಗಿದೆ. ನಮ್ಮ ತ್ಯಾಜ್ಯಗಳನ್ನು ನಾವು ರೀಸೈಕಲ್ ಮಾಡೋದಲ್ಲಿ ಭಾಳಷ್ಟು ತೊಂದರೆ ಇದೆ. ಇದನ್ನು ದೊಡ್ಡ ಮಟ್ಟದ UGDಗಳನ್ನು ನಾವು ಈಗ ಮಾಡ್ತಾ ಇದ್ದೇವೆ. ಅದು ಈಗ ಯಾವುದೂ ಪ್ರಾಕ್ಟಿಕಲ್ ಅಲ್ಲ ಅಂತ ಈಗ ನಾವು ವೆಸ್ಟರ್ನ್ ಕಂಟ್ರೀಸಲ್ಲಿ ಹೋಗಿ ನೋಡಿದಾಗ ನೀವು ಬೇರೆ ದೇಶಗಳಿಗೆ ಹೋಗಿ ಗೊತ್ತಾಗಿದೆ. ಈಗ ಎಲ್ಲ ಯುರೋಪಿಯನ್ ಕಂಟ್ರೀಸ್ ಸಣ್ಣ ಸಣ್ಣ ಮಟ್ಟದ ಈಗ ಯಾವುದು ರೀಸೈಕಲಿಂಗ್ ಅನ್ನು ಮಾಡಿದ್ದಾರೆ. ಅದನ್ನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆ ಸೇರಿಕೊಂಡು ನೀವು ಮಾಡಿದರೆ ಸಣ್ಣ ಸಣ್ಣ ನೀವು ನೆಟ್ಟ ಎಲ್ಲ ಗಿಡಗಳೆಂದರೆ ಎಸ್ಪೆಷಲಿ ಹೈವೇ ಬಗ್ಗೆ ಮತ್ತು ಮಾರ್ಗದ ಬದಿಯಲ್ಲಿ ದೊಡ್ಡ ಮಟ್ಟದ ಗಿಡಗಳನ್ನು ನೆಡುವ ಅವಕಾಶಗಳಿದೆ. ಅದಕ್ಕೆ ಈ ಎಲ್ಲ ತ್ಯಾಜ್ಯಗಳನ್ನು ನೀವು ರೀಸೈಕಲ್ ಮಾಡಿ ಆ ನೀರನ್ನು ಗೊಬ್ಬರದ ನೀರನ್ನು ಅದಕ್ಕೆ ಉಪಯೋಗ ಮಾಡಿದ್ರಿ ಅಂತ ಆದರೆ ಅದು ಖಂಡಿತವಾಗಲೂ ಇಡೀ ನಮ್ಮ ಪರಿಸರ ಮತ್ತೆಲ್ಲ ವಾಟರ್ ಟೇಬಲ್ ಮೇಲೆ ತರುವಂಥ ಕೆಲಸವನ್ನು ನೂರಕ್ಕೆ ನೂರು ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಹೇಳ್ಕೊಳ್ತೇನೆ. ನಾನು ಸಣ್ಣ ಪ್ರಯತ್ನವನ್ನು ನನ್ನ ಜಾಗದಲ್ಲೇ ಸುಮಾರು 100 ಎಕರೆ ಮಾಡಿದ್ದಾರೆ. ಇವತ್ತು ಎಲ್ಲ ಅಲ್ಲಿ ಗೊಬ್ಬರ, ನೀರು, ಇಲೆಕ್ಟ್ರಿಸಿಟಿ ಮತ್ತು ಎನರ್ಜಿ ಎಲ್ಲವನ್ನ ನನ್ನ ಸ್ಥಳದಲ್ಲಿ ನಾನು ತಗೊಳ್ಳುವಂತ ಒಂದು ಪ್ರಯತ್ನ ಮಾಡಿದ್ದೇನೆ. ಅದರಲ್ಲಿ ಸಣ್ಣ ಮಟ್ಟಿಗೆ ನಾನು ಸಕ್ಸಸ್ ಕೂಡ ಆಗಿದೆ. ಅದರಿಂದ ತಾವುಗಳು ಕುಸೋದಿದ್ದರೆ ಒಂದು ಪೂಜೆ ಹೇಳಿದವರ ಹತ್ರ ನಾನು ಹೇಳಿದ್ರೆ ಖಂಡಿತ ಅವರು ಬರ್ತಾರೆ. ಇಂಥ ವಿಷಯದಲ್ಲಿ ಅವರಿಗೆ ಬಹಳಷ್ಟು ಒಂದು ಇಂಟ್ರೆಸ್ಟ್ ಅಂತ ಕೂಡ ನನಗೆ ಗೊತ್ತುಂಟು. ತಾವುಗಳು ಕೂಡ ಬಂದು ನೋಡಬೇಕು. ಇದನ್ನು ಇಡೀ ರಾಜ್ಯದಲ್ಲಿ ಮಾಡುವಂಥ ಪ್ರಯತ್ನ ಪಟ್ಟರೆ ಒಂದು ವಿಲೇಜ್ ಸೆಲ್ಫ್ ಸಫಿಷಿಯಂಟ್ ಆದರೆ, ಸ್ವಾವಲಂಬಿ ಒಂದು ಗ್ರಾಮ ಆದರೆ ಇಡೀ ದೇಶವನ್ನು ಸ್ವಾವಲಂಬಿ ಮಾಡಲಿಕ್ಕೆ ಸಾಧ್ಯ ಎಂಬುದನ್ನು ನಾವು ತಿಳಿದವರು. ಗಾಂಧೀಜಿಯವರ ಕಲ್ಪನೆ ಕೂಡ ಅದೇ ಆಗಿತ್ತು, ಸ್ವಾವಲಂಬಿ ಭಾರತ. ಅದಕ್ಕೆ ನಾವು ಒಂದೊಂದು ವಿಲೇಜನ್ನು ಸ್ವಾವಲಂಬಿ ಮಾಡಿಕೊಂಡು ಹೋದರೆ ಪ್ರತಿ ಒಂದು ವಿಲೇಜನ್ನು ಕೂಡ ಸ್ವಾವಲಂಬಿ ಮಾಡಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಡ್ತಾ ಒಳ್ಳೆಯ ಕಾರ್ಯಕ್ರಮ ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಎಲ್ಲರಿಗೆ ಶುಭವಾಗಲಿ. ಮಂತ್ರಿಗಳು ಚೆನ್ನಾಗಿದ್ದಾರೆ, ಇನ್ನಷ್ಟು ಹಲವಾರು ಕಾರ್ಯಕ್ರಮಗಳು ಇಲ್ಲಿ ಕೊಡಲಿ. ಈ ಭಾಗದಲ್ಲಿ ಕೂಡ ಹಿರಿಯರಾದ ಅರಿವರು ಹೇಳಿದರು ಒಂದು ಒಳ್ಳೆ ಗೆಸ್ಟ್ ಹೌಸ್ ಕೂಡ ಇದರಲ್ಲಿ ಆಗಬೇಕು ಅಂತ ಒಳ್ಳೆ ಮನ ಮಾಡಿದ್ದೀರಿ. ಇನ್ನು ಒಂದು ಗೆಸ್ಟ್ ಹೌಸ್, ನಾನು ಹೇಳಿದ ಗೆಸ್ಟ್ ಹೌಸ್ ಅನ್ನು ಸ್ವಲ್ಪ ದೂರ ಮಾಡಿದರೆ ಬೆಟರ್. ಯಾಕೆಂದರೆ ಇದು ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಮಾಡಿ ಮತ್ತು ಅದು ಸ್ವಲ್ಪ ದೂರ ಹೋಗಬಾರ್ದು. ಅದರಿಂದ ಸ್ವಲ್ಪ ದೂರದಲ್ಲಿ ಮಾಡಿದರೆ ಸಂತೋಷ. ಯಾಕೆಂದರೆ ಜನರು ಬರಬೇಕು, ಇದನ್ನು ನೋಡಬೇಕು. ಭಾಳಷ್ಟು ಜನ ಮಂತ್ರಿಗಳು ಹೇಳಿದ ಹಾಗೆ ಈ ಭಾಗದಲ್ಲೇ ಇರುವ ಸೌಂದರ್ಯ ಅಂದರೆ ಪ್ರಾಕೃತಿಕ ಸೌಂದರ್ಯ ಸೌಂದರ್ಯ ಭಾಳಷ್ಟು ಜನ ವಿಸಿಟರ್ಸ್ ಬರ್ತಾರೆ. ಈ ಭಾಗಕ್ಕೂ ಭಾಳಷ್ಟು ಜನ ಬರಲಿ, ಈ ತಾಲೂಕು ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳ್ಕೊಡ್ತಾ ಎಲ್ರಿಗೂ ಶುಭವಾಗಲಿ, ಧನ್ಯವಾದಗಳು. ವರ್ತಮಾನ ದಿವಸದ ಬಹಳ ಅಗತ್ಯತೆ ಏನು ಅಂತ ಹೇಳಿದ್ರೆ, ಹವಾಮಾನ ಬದಲಾವಣೆಯ ಬಗ್ಗೆ ನಾವು ಚಿಂತನೆ ಮಾಡುವಂಥ ಕ್ಲೈಮೇಟ್ ಚೇಂಜ್ ಬಹುಶಃ ನಮ್ಮ ಭವಿಷ್ಯತನ್ನು ಒಳ್ಳೆ ರೀತಿಯಲ್ಲಿ ಇಟ್ಕೋಬೇಕು ಅಂತಂದರೆ ಪರಿಸರದ ರಕ್ಷಣೆ ಬಹಳ ಅಗತ್ಯ ಇದೆ. ನಮಗೆ ಕಣ್ಣಿಗೆ ಕಾಣೋದಿಲ್ಲ, ಆದರೆ ನಮಗೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಇವತ್ತು ಹವಾಮಾನ ಬದಲಾವಣೆ ಬಗ್ಗೆ ನಾವು ಸ್ವಲ್ಪ ತಲೆ ಕೆಡಿಸಿಕೊಳ್ಳುವಂಥ ಅಗತ್ಯ ಇದೆ. ಇಲ್ಲಿವರೆಗೆ ಅಂತ ಹೇಳಿದರೆ ಇವತ್ತು ಜಗತ್ತಿನಲ್ಲಿ ಹವಾಮಾನ ಬದಲಾವಣೆ ಬಗ್ಗೆ ಚರ್ಚೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇವತ್ತು ಭೂಮಿಯ ಕೆಲವು ಭಾಗ ಪರಿಸರ ಸಂರಕ್ಷಣೆಯ ಕೊರತೆಯಿಂದಾಗಿ ಸಮುದ್ರದ ಪಾಲಾಗ್ತದೆ. ಮಾಲ್ದೀವ್ ಅನ್ನುವಂಥ ಊರು ಒಂದು ದೇಶ, ಅದು ಸಂಪೂರ್ಣವಾಗಿ ಸಮುದ್ರಕ್ಕೆ ಹೋಗುವ ಸಾಧ್ಯತೆ ಇದೆ ಅನ್ನೋದು ಇವತ್ತು ವಿಜ್ಞಾನಿಗಳು ತಿಳಿಸ್ತಕ್ಕಂಥ ಮಾತು. ಆ ಥರದ ನಾವು ಈ ಒಂದು ಪರಿಸರವನ್ನು ರಕ್ಷಣೆ ಮಾಡ್ತಕ್ಕಂಥ ಅಗತ್ಯ ಇದೆ. ಅದಕ್ಕಾಗಿ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮ ಹಾಕ್ಕೊಳ್ತದೆ, ಆಗ ಸಂಘ ಸಂಸ್ಥೆಗಳು ಅದಕ್ಕೆ ಸಹಕಾರ ಮಾಡಬೇಕು. ಅನೇಕ ಸಂಘ ಸಂಸ್ಥೆಗಳು ಈ ಒಂದು ಪರಿಸರ ಸಂರಕ್ಷಣೆಯ ದೃಷ್ಟಿಯಲ್ಲಿ ಕೆಲಸ ಮಾಡ್ತಾ ಇದೆ. ಅದರಲ್ಲಿ ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಯೋಜನೆಯ ಒಂದು ಮೂಲಕ ಈ ಲಕ್ಷ ರಕ್ಷಣೆ ಇರತಕ್ಕಂಥ ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟಿರತಕ್ಕಂಥ ಪರಮಪೂಜ್ಯ ಕಾಮಂದರು ಕೂಡ ನಾನು ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಅವರು ಮನಸ್ಸು ಮಾಡಿದ್ರೆ ಹೆಚ್ಚೇ ಈ ಜಿಲ್ಲೆಯಲ್ಲಿ ಪರಿಸರದ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇವತ್ತು ಸಾಲುಮರ ತಿಮ್ಮಕ್ಕನ ಹೆಸರು ಮೇಲೆ ಸರ್ಕಾರ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದೆ. ಪ್ರತಿ ತಾಲೂಕಲ್ಲಿ ಕೂಡ ಒಂದು ಸಾಲುಮರ ತಿಮ್ಮಕ್ಕನ ಒಂದು ಉದ್ಯಾನವನ ಬೇಕು, ಲಂಗ್ಸ್ ಪ್ಲೇಸ್ ಬೇಕು, ಹವಾಮಾನವನ್ನು ಉಳಿದವಾಗಿ ಇಟ್ಕೊಳ್ಬೇಕು ಅನ್ನೋದು ಉದ್ದೇಶದಿಂದ ಬಹುಶಃ ಕರ್ನಾಟಕದ ಅನೇಕ ತಾಲೂಕುಗಳಿಗೆ ಕವರ್ ಆಗಿದೆ. ಇನ್ನು ಕೆಲವಷ್ಟು ತಾಲೂಕುಗಳು ಮಾತ್ರ ಬಾಕಿ. ನಮ್ಮ ತಾಲೂಕಲ್ಲಿ ಕೂಡ ಸಾಲುಮರ ತಿಮ್ಮಕ್ಕನ ಎರಡು ವೃಕ್ಷ ಉದ್ಯಾನವನ ಇದೆ. ಒಂದು ನಮ್ಮ ಪುರಸಭೆಯ ವ್ಯಾಪ್ತಿಯ ಒಳಗಡೆ
ನಮ್ಮ ಐ ಬಿ ಎ ಹತ್ತಿರ ಒಂದು ಸಣ್ಣ ಒಂದು ಸಾಲ್ಮರ್ತೆ ನಮ್ಮ ಉದ್ಯಾನವನ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ನಡೆಸ್ಕೊಂಡು ಬರ್ತಾ ಇದೆ. ಬಹುಶಃ ಇದು ಎರಡನೇ ಒಂದಕ್ಕೆ ಇದು ನಮ್ಮ ಒಂದು ಆಸಕ್ತಿಯಲ್ಲಿ ನನಗೆ ಇದನ್ನು ಇನ್ನೂ ಒಳ್ಳೆ ರೀತಿಯಲ್ಲಿ ಮಾಡಬೇಕು ಅಂತ ಹೇಳಿ ನನಗೆ ಅಪೇಕ್ಷೆ ಇದೆ. ನಾನು ಕರಿಕಾಲಂದ್ ಅವರಿಗೆ ಭಾಳ ಮಾತಾಡ್ತಿದ್ದೇನೆ, ಇದನ್ನು ಇನ್ನೂ ಹೆಚ್ಚಿಗೆ ಮಾಡಬೇಕು. ನಾನು ಬಾಗಲಕೋಟೆಗೆ ಹೋಗಿದ್ದೆ, ಅಲ್ಲಿ ಸಿದ್ದನ್ಯಾಮೇಗೌಡರು ಒಂದು ಉದ್ಯಾನವನ ಮಾಡಿದ್ದಾರೆ ಅವ್ರ ನಗರದಲ್ಲಿ. ಎಷ್ಟು ಸುಂದರ ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿ ಅದೊಂದು ಮಾದರಿ ಪ್ರದೇಶ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅದನ್ನು ಬೆಳೆಸಬೇಕು ಅಂತ ನನ್ನದು ಕನಸಿತ್ತು. ಆದರೆ ಕಾರಣ ಅಂತ ಹೇಳಿದ್ರೆ ಅದು ಆಗದೆ ಹೋಗಿರ್ಬೋದು. ಆದರೆ ಮುಂದಿನ ದಿವಸಗಳಲ್ಲಿ ಬಹುಶಃ ಇದರಲ್ಲಿ ಹೆಚ್ಚು ನೀವು ಸಿ ಎಸ್ ಆರ್ ಫಂಡ್ಗಳು, ಇವತ್ತು ಅನೇಕ ಕಂಪನಿಗಳು ಪರಿಸರವನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ದುಡ್ಡನ್ನು ಕೊಡ್ತಾ ಇದ್ದಾರೆ. ಬಹುಶಃ ನಾನು ಕರಿಕಾಲ ಅವರು ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ನೀವು ಇದಕ್ಕೆ ಆಸಕ್ತಿಯನ್ನು ವಹಿಸಿ ನಮ್ಮಲ್ಲಿರ್ತಕ್ಕ ಕಂಪನಿಗಳ ಸಿ ಎಸ್ ಆರ್ ಫಂಡ್ ಅದನ್ನು ಉಪಯೋಗ ಮಾಡಿಕೊಂಡು ಇದರ ಬೆಳವಣಿಗೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹುಶಃ ಸಾಲುಮರ ನಿರ್ವಹಣೆ ಸಾಲ ಯಾವ ಇದರಲ್ಲಿ ಇಷ್ಟವರೆಗೆ ಒಂದೇ ಒಂದು ಗೆಸ್ಟ್ ಹೌಸ್ ಇಲ್ಲ. ನಾನು ಇದರ ಬಗ್ಗೆ ನಾನು ಮಾತಾಡಿದೆ ಕರಿಕಾಲ ಕರಿಕಾಲ ನೆಗೆಟಿವ್ ಆಗಿ ಮಾತಾಡಿದೆ. ಗೆಸ್ಟ್ ನಾವು ಯಾವುದೇ ಸಾಲುಮರ ನಿರ್ವಹಣೆ ಉದ್ಯಾನವನದಲ್ಲಿ ಗೆಸ್ಟ್ ಹೌಸ್ ಮಾಡಲಿಲ್ಲ. ಇದು ಗೆಸ್ಟ್ ಹೌಸ್ ಮಾಡೋ ಕಲ್ಪನೆ ಇರ್ತಕ್ಕಂಥ ಇದು ಉದ್ಯಾನವನ ಅಲ್ಲ, ಇದು ಪರಿಸರವನ್ನು ಹೆಚ್ಚಿಸ್ತಕ್ಕಂಥ ಉದ್ಯಾನವನ. ಇದರಲ್ಲಿ ಯಾವುದೇ ರೀತಿ ಹಾನಿ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳಿದೆ. ಆದರೆ ಅವಕಾಶ ಇದ್ರೆ ಅದಕ್ಕೂ ಕೂಡ ಒಂದು ಆಲೋಚನೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೆ. ಕಾರ್ಯಕ್ರಮಗಳು ಅನೇಕ ಇವೆ. ಇವತ್ತು ಅನೇಕ ಕಾರ್ಯಕ್ರಮ, ಇವತ್ತು ಚಂದನವನ ಗಿಡವನ್ನ ಉಳಿಸ್ತಕ್ಕಂಥದ್ದು, ಇವತ್ತು ಗಂಧದ ಗಿಡ ಉಳಿಸುವಂತ ಕಾರ್ಯಕ್ರಮ, ನಮ್ಮ ವೀರಕಂಬದಲ್ಲಿ ಒಂದು ಸ್ವಯಂ ಆಗಿ ಬೆಳೆಯತಕ್ಕಂಥ ಗಂಧದ ಗಿಡವನ್ನು ಉಳಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ನಮ್ಮ ತಾಲೂಕಲ್ಲಿ ಆಗಿದೆ, ಸಿರಿಚಂದನವನ ಕಾರ್ಯಕ್ರಮ. ಆದರೆ ಔಷಧಿವನ ಕಾರ್ಯಕ್ರಮ ಇದೆ. ಬಹುಶಃ ದೇವಸ್ಥಾನದ ಹತ್ತಿರಗಳಲ್ಲಿ ನಾವು ಔಷಧಿವನ ಕಾರ್ಯಕ್ರಮ, ಇವತ್ತು ಕಾರಿಂದದಲ್ಲಿ ಕೂಡ ಔಷಧಿವನ ಕಾರ್ಯಕ್ರಮದ ಅಡಿಯಲ್ಲಿ ಗಿಡಗಳನ್ನು ನೆಟ್ಟಿದ್ದೇವೆ. ಮಾತ್ರವಲ್ಲ ಅರಣ್ಯ ಇಲಾಖೆ ಕಡೆಯಿಂದ ಕೂಡ ಅದು ಜನರಿಗೆ ಎಷ್ಟು ಗೊತ್ತಿದೆ ಗೊತ್ತಿಲ್ಲ ಅಂತ ಗೊತ್ತಿಲ್ಲ. ಆದರೆ ನಾವು ಅಲ್ಲಿ ಕೆರೆಯ ಸುತ್ತಲು ಬಹಳ ಸುಂದರವಾಗಿ ಗಿಡವನ್ನು ನೆಟ್ಟು ಈಗ ಬಹಳ ಚಂದವಾಗಿ ಕಾಣ್ತಾ ಇದೆ, ಚಂದವಾಗಿ ಕಾಣ್ತಾ ಇದೆ ಅನ್ನೋದು ನನಗೆ ನನ್ನ ಮನಸ್ಸಿಗೆ ಸಂತೋಷ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಸಂದ ಅಂತಹ ಕಾರ್ಯಕ್ರಮಗಳು ಸಾಕಷ್ಟು ಇದೆ. ಬಹುಶಃ ಆ ಕಾರ್ಯಕ್ರಮಗಳು ಬಹುಶಃ ಈ ಒಂದು ಸಂದರ್ಭದಲ್ಲಿ ನಾನು ಒಂದು 5 ವರ್ಷ ಮಂತ್ರಿ ಆಗ್ತಕ್ಕಂಥ ಅದು ಅರಣ್ಯ ಇಲಾಖೆ ಮಂತ್ರಿ ಆಗ್ತಕ್ಕಂಥ ಅವಕಾಶ ದೇವರು ನನಗೆ ಕೊಟ್ಟಿದ್ದಾರೆ. ಬಹುಶಃ ಪರಿಸರ ಸುರಕ್ಷಣೆಯ ಕೆಲಸವನ್ನು ಮಾಡ್ತಕ್ಕಂಥದ್ದು ಅದು ದೇವರ ಕೆಲಸ ಖಂಡಿತವಾಗಿ. ಅರಣ್ಯ ಸುರಕ್ಷಣೆ, ವನ್ಯಜೀವಿ ಸುರಕ್ಷಣೆ ಬಹುಶಃ ಇದಕ್ಕೆ ಆದ್ಯತೆ ಕೊಡಬೇಕಾಗಿದೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಇದು ನನ್ನ ವನ್ಯಜೀವಿ ಸುರಕ್ಷಣಾ ಕಾಯ್ದೆಯನ್ನ ವನ್ಯಜೀವಿ ಸುರಕ್ಷಣೆ ಕಾಯ್ದೆ ಅಂತ ಅಂದಂಥವ್ರು, ಅದಕ್ಕೆ ಎಷ್ಟೋ ಜನ ಟೀಕೆ ಮಾಡಿರ್ಬೋದು, ಇದು ನಮಗೆಲ್ಲ ತೊಂದರೆ ಆಗುತ್ತೆ ಅಂತೇಳಿ. ಬಹುಶಃ ಒಂದು ಕಾಲದಲ್ಲಿ ಮರಮಟ್ಟುಗಳು ವ್ಯಾಪಾರ ದೃಷ್ಟಿಯಲ್ಲಿ ಮರಗಟ್ಟುಗಳ ರಕ್ಷಣೆ ಮಾಡಿ ಮೋಪುಗಳನ್ನು ಮಾಡಿ ಮಾರಾಟ ಮಾಡ್ತಕ್ಕಂಥ ಇದ್ರೆ ಇವತ್ತು ಪರಿಸರವನ್ನು ಉಳಿಸ್ತಕ್ಕಂಥ ದೃಷ್ಟಿಯಲ್ಲಿ ಇವತ್ತು ಕಾಡುಗಳನ್ನು ಬೆಳೆಸ್ತಕ್ಕಂಥದ್ದು ಕೂಡ ಇವತ್ತು ಆದ್ಯತೆ ಆಗಿದೆ ಅನ್ನುವಂಥ ಮಾತನ್ನು ಕೂಡ ನಾನು ಅದಕ್ಕೆ ಇವತ್ತು ರಾಷ್ಟ್ರೀಯ ಉದ್ಯಾನವನಗಳು ಅತ್ಯಂತ ಹೆಚ್ಚು ರಾಷ್ಟ್ರೀಯ ಉದ್ಯಾನವನಗಳು ಕರ್ನಾಟಕದಲ್ಲಿದೆ. ಪರಿಸರವನ್ನು ಉಳಿಸೋ ದೃಷ್ಟಿಯಿಂದ ನಮ್ಮ ಹಿರಿಯರು ಸತತವಾಗಿ ಈ ರಾಜ್ಯದಲ್ಲಿ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಗಮನಿಸಿ. ಅನೇಕ ರಾಷ್ಟ್ರ ಕುದುರಬೆಟ್ಟ ರಾಷ್ಟ್ರೀಯ ಉದ್ಯಾನವನ ಅದರ ಉದ್ದೇಶ ಏನು? ಪರಿಸರ ಉಳಿಸ್ತಕ್ಕಂಥ ವನ್ಯಜೀವಿಯನ್ನು ವನ್ಯಜೀವಿಯನ್ನ ಉಳಿಸ್ತಾರೆ. ಒಂದು ಕಾಡಿನ ಉತ್ಪತ್ತಿಯನ್ನ ವನ್ಯ ಸಂರಕ್ಷಣೆ ಮಾಡುವಂಥದ್ದಲ್ಲ, ವನ್ಯಜೀವಿಯ ಸಂರಕ್ಷಣೆ ಮಾಡಿದಾಗ ಸ್ವಾಭಾವಿಕವಾಗಿ ಕಾಡು ಬೆಳೆಯುತ್ತದೆ. ಒಂದು ಮಾತನ್ನು ಹೇಳಬೇಕು ಅಂತಂದ್ರೆ, ನಾವು ಪುರಾಣ ಕಥೆಗಳನ್ನು ಇತಿಹಾಸ ಕಥೆಗಳನ್ನು ನಾವು ಹಳೆಯ ಕಥೆಗಳನ್ನು ಓದಿದಾಗ ಮನುಷ್ಯ ಗುಹೆಯಲ್ಲಿದ್ದಂತೆ, ಮನುಷ್ಯನ ವಾಸ ಎಲ್ಲಿದ್ದಂತೆ ಅಂದ್ರೆ ಗುಹೆಗಳು, ಮನುಷ್ಯ ಗುಹೆಯಲ್ಲಿದ್ದ ಪ್ರಾಣಿಗಳು ಓಡಾಟ ಮಾಡ್ತಿದ್ದರು ಪರಿಸರದಲ್ಲಿ. ಇವತ್ತು ಪ್ರಾಣಿಗಳು ಗುಹೆಗೆ ಹೋಗಿದೆ, ಮನುಷ್ಯ ಓಡಾಟ ಮಾಡ್ತಿದ್ದಾರೆ. ಆದರೆ ಇದು ಸ್ವಾಭಾವಿಕವಾಗಿ ಪರಿವರ್ತನೆ ಆಗಿದೆ, ಆಗಬೇಕಾಗಿದ್ದು ಆಗಿದೆ. ಆದರೆ ನಾವು ವನ್ಯಜೀವಿಯನ್ನು ಮತ್ತು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು ನಮ್ಮ ಆದ್ಯ ಕರ್ತವ್ಯ ಆಗಬೇಕು. ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಅವರವರ ಜಾಗದಲ್ಲಿ ಅರಣ್ಯವನ್ನು ನೆಟ್ಟಿ ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ. ಅರಣ್ಯ ಸಂಪತ್ತನ್ನು ಹೆಚ್ಚು ಮಾಡ್ತಕ್ಕಂಥ ಕೆಲಸ. ಇವತ್ತು ನಮ್ಮ ಇಲಾಖೆಯಲ್ಲಿ ಒಂದು ಕಾರ್ಯಕ್ರಮ ಇದೆ, ಇವತ್ತು ಅವರವರ ಭೂಮಿಯಲ್ಲಿ ಗಿಡಗಳು ನೆಟ್ಟಾಗ ನಿಮ್ಗೆ ದುಡ್ಡು ಕೊಡ್ತಾರೆ, ಅದು ಎಷ್ಟು ನಿಮ್ಗೆ ಗೊತ್ತಂತ ಇಲ್ಲ ಗೊತ್ತಿಲ್ಲ. ಇವತ್ತು ಪ್ರಥಮ 25 ರೂಪಾಯಿ ಮತ್ತು 35 ರೂಪಾಯಿ ಮತ್ತು 50 ರೂಪಾಯಿ ಎಲ್ಲ ನೀವು ಕೊಡ ರಿಜಿಸ್ಟ್ರೇಟ್ ಮಾಡ್ಬೇಕು ನಿಮ್ಮ ಅರಣ್ಯ ಇಲಾಖೆ. ನಿಮ್ಮ ಜಮೀನಿನಲ್ಲಿ ನೀವು ಗಿಡ ನೆಟ್ಟಾಗ, ನಿಮ್ಮ ಗಿಡ ನೆಟ್ಟು ಬೆಳೆಸಿದಾಗ ಅದು 3 ವರ್ಷದಲ್ಲಿ ಇವತ್ತು 35, 40, 50 ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮ ಬಹುಶಃ ಅದು ನಿಮಗೆ
ನಿಮಗೂ ಕೂಡ ಅನುಕೂಲ ಆಗುತ್ತೆ ಮತ್ತು ಪರಿಸರ ರಕ್ಷಣೆ ಕೂಡ ಆಗುತ್ತೆ. ಅದನ್ನು ಹೆಚ್ಚು ಪ್ರೋತ್ಸಾಹ ಮಾಡಬೇಕು ಇಲಾಖೆಯವರು ಕೂಡ ಅದಕ್ಕೆ ಪ್ರಚಾರವನ್ನು ಕೃಷಿ ಅರಣ್ಯ ಸಂರಕ್ಷಣೆ ಕಾರ್ಯಕ್ರಮ ಅದು ಇದೆ ಅದನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬಹುಶಃ ಬೇರೆ ಬೇರೆ ಕಾರ್ಯಕ್ರಮಗಳ ಜೊತೆಯಲ್ಲಿ ನನಗೆ ಬಹಳ ಸಂತೋಷ ಇದೆ. ಈ ಒಂದು ಆಲಂಪುರಿಯಲ್ಲಿ ಇದು ಮಾಡಬೇಕಾದಂಥ ಸ್ಥಳ ಅಲ್ಲ. ನಾವು ಒಂದು ಬಹುಶಃ ನಮ್ಮ ಒತ್ತಡಕ್ಕೆ ಮೇಲೆ ಇದು ಪ್ರಾರಂಭ ಆಗಿರ್ತಕ್ಕಂಥ ಇದನ್ನು ಇನ್ನು ಹೆಚ್ಚಿಗೆ ಮಾಡ್ತಕ್ಕಂಥದ್ದಕ್ಕೆ ಸ್ವಲ್ಪ ನಮ್ಮ ಸಚಿವರು ಕೂಡ ಸ್ವಲ್ಪ ಸರ್ಕಾರ ಅಧಿಕಾರಿ ಜೊತೆ ಹೇಳಬೇಕು. ಇದಕ್ಕೆ ಸ್ವಲ್ಪ ಹೆಚ್ಚು ಗಿಡಗಳು ನೆಡ್ತಕ್ಕಂಥದ್ದು ಬಹುಶಃ ಬಾಗಲಕೋಟೆಯಲ್ಲಿ ನದಿಯ ನೀರನ್ನು ಎತ್ತಿ ಸ್ವಾಭಾವಿಕವಾಗಿ ಆ ಉದ್ಯಾನವನ ನೀರು ಹರಿಯತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಹತ್ತಿರದಲ್ಲಿ ನದಿ ಒಂದು ಹರಿತಾ ಇದೆ ಸಣ್ಣ ಪುಟ್ಟದ, ಅದಕ್ಕೆ ನೀರು ಯಥಾವತ್ತಾಗಿ ಯಾವಾಗಲೂ ಇದೆ ಅಂತ ಹೇಳ್ತಾ ಇಲ್ಲ. ಅಂತಹ ನದಿಯ ನೀರನ್ನು ಎತ್ತಿ ಈ ಒಂದು ಉದ್ಯಾನವನ ಕೂಡ ಬರುವಂತೆ ಮಾಡಿದರೆ ಬಹುಶಃ ಈ ಉದ್ಯಾನವನ ಇನ್ನೂ ಹೆಚ್ಚು ಶೋಭಾಮಾನ ಕಾಣುತ್ತದೆ ಅನ್ನುವಂಥದ್ದು. ಜನರ ಆಕರ್ಷಣೆ ಒಂದು ಕೇಂದ್ರವಾಗಿ ಮಾಡ್ತಕ್ಕಂಥದ್ದು ಕೂಡ ಎಲ್ಲರೂ ಕೂಡ ಅದಕ್ಕೆ ಸಹಕರಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಹೇಳ್ತಾ ನಾನು ಹೆಚ್ಚಿಗೆ ಮಾತಾಡಿದ್ದೀನಿ, ಜಾಸ್ತಿ ಮಾತಾಡಲಿಕ್ಕೆ ಹೋಗುವುದಿಲ್ಲ. ಬಹುಶಃ ಅರಣ್ಯ ಸಚಿವರು ಇಲ್ಲಿ ಬಂದಿದ್ದಾರೆ, ನನ್ನ ಕಿರಿಯ ಸಹೋದರರು, ಬಹುಶಃ ಅಣ್ಣ ನನಗೆ ಬಹಳಷ್ಟು ಬೇಕಾದಂಥ ಒಬ್ಬ ಇಡೀ ಶಾಸನ ಸಭೆಯಲ್ಲಿ ನನಗೆ ಅತ್ಯಂತ ಹತ್ತಿರದ ಒಬ್ಬ ಶಾಸಕ ಇದ್ರೆ ಅದು ವಿಜಯ್ ಕುಮಾರ್ ಖಂಡ್ರೆಯವರು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಹೇಳಿದರೆ ಅತಿಶಯೋಕ್ತಿ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಹುಶಃ ನಮ್ಮನ್ನು ಅಗಲಿದ್ದಾರೆ. ಅವ್ರ ನೆನಪನ್ನು ಮಾಡ್ತಾ ಬಹುಶಃ ಖಂಡ್ರೆಯವರು ಅವರ ತಂದೆಯವರು ಕೂಡ ನನಗೆ ಬಹಳ ಆತ್ಮೀಯರಾಗಿದ್ದರು ಕೂಡ, ಅವರ ಮನೆಗೆ ಸಾಕಷ್ಟು ಸಾರಿ ಹೋಗಿದ್ದೇನೆ, ಅವರ ಎಲ್ಲ ಕಾರ್ಯಕ್ರಮ ಕೂಡ ನಾನು ಹೋಗಿದ್ದೇನೆ, ಖಂಡ್ರೆಯವರ ಅವರ ಶತಮಾನೋತ್ಸವದ ಕಾರ್ಯಕ್ರಮ ಕೂಡ ನಾನು ಅಲ್ಲಿ ಭಾಗವಹಿಸ್ತೇನೆ. ಬಹಳ ಒತ್ತಡ ಇದ್ರು ಕೂಡ ಆ ಖಂಡ್ರೆಯವರು ಬಂದಿದ್ದಾರೆ. ಅವರು ಈ ಒಂದು ಪುನರ್ ಕಾರ್ಯಕಲ್ಪ ಮಾಡುವಲ್ಲಿ ತಮ್ಮ ಶಕ್ತಿಯನ್ನ ವಿನಿಯೋಗಿಸಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ತಾ ನನ್ನ ಎರಡು ಮಾತು ಮುಕ್ತಾಯ ಮಾಡ್ತಾರೆ. ಜೈ ಜೇಕರ್. ಮಂಗಳೂರು ವೃತ್ತದಲ್ಲಿ ಒಟ್ಟು 5 ವಿಭಾಗಗಳಿದೆ, 2 ಪ್ರದೇಶಿಕ ವಿಭಾಗ, 2 ಸಾಮಾಜಿಕ ಅರಣ್ಯ ವಿಭಾಗ, 1 ವನ್ಯಜೀವಿ ವಿಭಾಗ, ಒಟ್ಟು 5 ವಿಭಾಗಗಳಿದೆ. ಡಿಸ್ಟಿಕ್ಟ್ ಅಂತ ತಗೊಂಡ್ರೆ, ಜಿಲ್ಲೆಗಳಿಂದ ತಗೊಂಡ್ರೆ ಮಂಗಳೂರು, ಕುಂದಾಪುರ ಅಂದರೆ ಉಡುಪಿ ಡಿಸ್ಟಿಕ್ಟ್, ದೆನ್ ಭಾಗಸ ಶಿವಮೊಗ ಆ್ಯಂಡ್ ಭಾಗಸ ಚಿಕ್ಕಮಗಳೂರು ಡಿಸ್ಟಿಕ್ ಬರ್ತಾ ಇದೆ. ಫಾರೆಸ್ಟ್ ಏರಿಯಾ ಎಷ್ಟಿದೆ ಅಂತ ಹೇಳಿದರೆ 287,000 ಹೆಕ್ಟೇರ್. ಅಂದರೆ ನಮ್ಮ ಭೂ ಪ್ರದೇಶದಲ್ಲಿ, ಇದು 4 ಡಿಸ್ಟಿಕ್ಟ್ ಸೇರಿ ಇರುವ ನಮ್ಮ ಭೂ ಪ್ರದೇಶದಲ್ಲಿ 28% ಫಾರೆಸ್ಟ್ ಏರಿಯಾ ನಮ್ಮಲ್ಲಿ ಇದೆ. ಬೇರೆ ಜಿಲ್ಲೆಗಳಿಗೆ ಕಂಪೇರ್ ಮಾಡುವಾಗ ನಾವು ಒಂದು ಹೆಜ್ಜೆ ಮುಂದೆ ಇದ್ದೀವಿ ಅಂತಲೇ ಹೇಳಬೇಕು. ಬಟ್ ಇದು ನಮ್ಮ ರಾಜ್ಯದ ದೇಶದ ಗುರಿ ನೋಡಿದರೆ 33% ಅಂತ ಇದೆ. ಇನ್ನು ನಾವು ಒಂದು 6% ಸ್ವಲ್ಪ ಮುಂದಿನ ದಿನಗಳಲ್ಲಿ ಜಾಸ್ತಿ ಗಿಡ ನೆಡುವ ಕಾರ್ಯಕ್ರಮಗಳು ನಾವು ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ ಆಗಿರುತ್ತೆ. ಸನ್ಮಾನ್ಯ ಆರ್ನೇ ಸಚಿವರವರು ಮಾತಾಡುವಾಗ ತಿಳಿಸಿದರು, ಇಮಿಡಿಯೇಟ್ ಅವರು ಚಾರ್ಜ್ ತಗೊಂಡಾದ ಮೇಲೆ ಲಾಸ್ಟ್ ಇಯರು 5,05,000,000 ಗಿಡಗಳು, ಕನಿಷ್ಠ 5 ಕೋಟಿ ಗಿಡಗಳು ನಮ್ಮ ರಾಜ್ಯದಲ್ಲಿ ಮಾಡಬೇಕಂತ ಹೇಳಿ ನಮ್ಮ ಎಲ್ಲದಕ್ಕೊಂದು ಸೂಚನೆ ಕೊಟ್ಟರು. ನಾವು ನಮ್ಮ ರಾಜ್ಯದಲ್ಲಿ 5 ಕೋಟಿಯಲ್ಲ 5,45,00,000 ಗಿಡಗಳನ್ನು ಹೋದ ವರ್ಷ ನಾವು ನಟ್ಟಿ ನಾವು ಒಂದು ಸಾಧನೆ ಮಾಡಿದ್ದೇವೆ. ಅದರಲ್ಲಿ ಮಂಗಳೂರು ವೃತ್ತದಲ್ಲಿ ಪ್ರಮುಖವಾಗಿ ನಮ್ಮ ವೃತ್ತದಲ್ಲಿ 570 ಪ್ರೋಗ್ರಾಮ್ಗಳು ತಮ್ಮ ಎಲ್ಲರ ಸಹೋದರದೊಂದಿಗೆ 570 ಪ್ರೋಗ್ರಾಮ್ಗಳು ಮಾಡಿ 27,00,000 ಸಸಿಗಳು ನಾವು ಕಾಡಿಂದಾನು ಕಾಡು ಹೊರಗಡೆಯಿಂದ ಮಾಡಿದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಕೈಕೊಳ್ಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಈ ವರ್ಷವೂ ಸಹ ಆಕ್ಚುಲಾಗಿ ಜೂನ್ 5 ನಾವು ನಮ್ಮ ಕಾರ್ಯಕ್ರಮ ಶುರು ಮಾಡಿದ್ದೀವಿ. 500 ಪ್ರೋಗ್ರಾಮ್ಗಳು ನಾವು ಈ ವರ್ಷ ನಾವು ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈಗಾಗಲೇ ಒಂದು 250 ಪ್ರೋಗ್ರಾಮ್ ನಾವು ಮಾಡಿದ್ದೀವಿ. ಇವು ನಾವು ಪ್ರತಿ ವರ್ಷನೂ ಒಂದು ಜೂನ್ 5 ಒಂದು ನಾವು ಪ್ಲ್ಯಾನ್ ಮಾಡ್ತಾ ಇರ್ತೀವಿ, ಯಾವುದೊಂದು ಗಿಡ ನೆಡಬೇಕು, ಈಗ ಜೂನ್ 5 ಒಂದು ಚಾರ್ಟ್ ಮಾಡಿಕೊಂಡು ಪ್ರಾರಂಭ ಮಾಡ್ತಾ ಇರ್ತೀವಿ. ಬಟ್ ಯಾವಾಗ ನಮಗೆ ಮುಂದೆ ಒಂದು ಹೆಜ್ಜೆ ಈ ಜಿಲ್ಲೆಯಲ್ಲಿ ಇರುತ್ತೆ, ಅದು ಯಾವ ಹೆಜ್ಜೆ ಅಂತ ಹೇಳಿದರೆ ಧರ್ಮಸ್ಥಳದವರ ಹೆಜ್ಜೆ. ಗಿಡ ನೆಡುವುದರಲ್ಲಿ ಅಷ್ಟೊಂದು ಆಸಕ್ತಿ ಇಟ್ಕೊಂಡು ಸನ್ಮಾನ್ಯ ಶಾಸಕರವರು ಮಾತಾಡುವಾಗ ಕೇಳಿದರು, 2020 ಒಂದು ಕಣ್ಣು ಕಂಬಳ ಗಿಡಗಳು ಇಟ್ಕೊಂಡು ಒಂದು ಪ್ರೋಗ್ರಾಮ್ ಮಾಡಿದ್ದೀವಿ ಅಂತ ಲಿಂಬಾವಳಿ ಸಾಹೇಬರು ಆರನೇ ಸಚಿವರಿದ್ದರು. ಆ ಟೈಮಲ್ಲಿ ನಾನು ಮಂಗಳೂರು DFO ಆಗಿದ್ದೆ, ಧರ್ಮಸ್ಥಳದಲ್ಲಿ ಒಂದು ಕಣ್ಣಿನ ಗಿಡಗಳು ನೆಡುವ ಕಾರ್ಯಕ್ರಮ ನಡೀತಾ ಇತ್ತು. ಆ ಟೈಮಲ್ಲಿ ನಾನು ಸಹ ಭಾಗವಹಿಸಿದ್ದೆ. ಇದು ಇನ್ವಿಟೇಷನ್ಗೆ ನೋಡುವಾಗ ಬ್ಯಾಕ್ ಸೈಡಲ್ಲಿ ಒಂದು ಫೋಟೋ ಇತ್ತು, ನಾನು ಅದು ನೋಡುವಾಗ ನನಗೆ ಅದು ಗೊತ್ತಾಯಿತು. ಆ್ಯಕ್ಚುಲಿ ಆ ಸಂದರ್ಭದಲ್ಲಿ ನಾವು ಭಾಗವಹಿಸಿದ್ದೀವಿ. ಬಟ್ 4 ವರ್ಷ ಆದಮೇಲೆ ಇವತ್ತು ಒಂದು 10,00,000 ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ನಿಜವಾಗಿ ತುಂಬ ಖುಷಿ ಆಗ್ತಾ ಇದೆ, ತುಂಬ ಸಂತೋಷ ಆಗ್ತಾ ಇದೆ. ಸೊ ಇದ್ರ ಬಗ್ಗೆ ನಾನು ಕೇಳಲಿಕ್ಕೆ ಇಷ್ಟಪಟ್ಟೆ. ಆ್ಯಂಡ್ ರಮಣಾಥ ರೈ ಸಾಹೇಬರು ಮಾತಾಡುವಾಗ ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆ ಬಗ್ಗೆ ಹೇಳಿದರು. ಸರ್, ನಮ್ಮ ವೃತ್ತದಲ್ಲಿ ಲಾಸ್ಟ್ ಇಯರ್ ಒಂದು 708 ಫಲಾನುಭವಿಗಳಿಗೆ ಸರ್ 57,00,000 ನಾವು ಪ್ರೋತ್ಸಾಹವನ್ನು ಕೊಟ್ಟಿದ್ದೀವಿ ಸರ್. ಆ್ಯಕ್ಚುಲಿ ಕೃಷಿ ಅರಣ್ಯ ಪ್ರೋತ್ಸಾಹ ಧನ ಯೋಜನೆಯಡಿಯಲ್ಲಿ 12,00,000 ಗಿಡಗಳನ್ನು ನಾವು ಸಾರ್ವಜನಿಕರಿಗೆ ವಿತರಣೆ ಮಾಡಿದ್ದೀವಿ.
ಅದೇ ರೀತಿ ಈ ವರ್ಷವೂ ಸಹ ಗುರಿಯನ್ನು ಇಟ್ಕೊಂಡು ಈಗಾಗಲೇ ನಾವು ಗಿಡ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಈಗಾಗಲೇ ಶುರು ಮಾಡಿದ್ವಿ. ತಾವುಗಳೆಲ್ಲ ತಗೊಂಡು ಹೋಗಿ ಗಿಡಗಳಲ್ಲಿ ಹಾಕ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಾನು ತಮ್ಮ ಎಲ್ಲರ ಹತ್ರ ಮಾಡಿಕೊಳ್ಳುವ ವಿನಂತಿ ಏನಂತ ಹೇಳಿದರೆ, ಈಗ ಕರ್ನಾಟಕ ರಾಜ್ಯವಾಗಲಿ ದೇಶವಾಗಲಿ ಗಿಡ ನೆಡುವುದು ಆರನೇ ಇಲಾಖೆನವರ ಕರ್ತವ್ಯ ಆಗಿರುತ್ತೆ. ಅದು ನಮ್ಮ ಡ್ಯೂಟಿ, ಅದು ನಾವು ಮಾಡಲೇಬೇಕು, ನಾವು ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಜೊತೆಯಲ್ಲಿ ತಾವುಗಳೆಲ್ಲ ಕೈ ಜೋಡಿಸ್ಬೇಕು. ಈಗಾಗಲೇ ಕೈ ಜೋಡಿಸ್ತಾ ಇದ್ದೀರಿ, ಬಟ್ ಮುಂದಿನ ದಿನಗಳಲ್ಲಿ ಸಹ ನಮ್ಮ ಜೊತೆಯಲ್ಲೇ ಕೈ ಜೋಡಿಸಿ ನಮ್ಮ ರಾಜ್ಯದ ಗುರಿ, ದೇಶದ ಗುರಿ ಏನು, ಒಂದು 33% ಇದೆಯೋ ಅದೆಲ್ಲ ನಾವು ಸಾಧನೆ ಮಾಡಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರುವ ತಮ್ಮ ಎಲ್ಲರನ್ನು ವಂದಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೀನಿ. ಧನ್ಯವಾದ. ಒಬ್ಬರು ಹೇಳ್ತಿದ್ರು ಒಂದು ಭಾಷಣದಲ್ಲಿ, ನಾವು ಇರುವಂತದ್ದು ನಮ್ಮ ಭೂಮಿಯಲ್ಲಿ ಅಲ್ಲ ಅಂತ. ನೀವು ಯಾರು ಒಪ್ಪುದಿಲ್ಲ ಇದನ್ನು, ಇದು ನನ್ನ ಭೂಮಿ ಅಂತ ಹೇಳ್ತೀರಿ. ನಾನು ಖರೀದಿ ಮಾಡಿದ ಭೂಮಿ, ನಾನು ಕೃಷಿ ಮಾಡಿದ ಫಸಲು, ನಾನು ನೆಟ್ಟ ಭತ್ತದ ಗದ್ದೆ, ಇದು ನಂದು 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 ಅಂತ ಹೇಳ್ತೀರಿ. ಆದರೆ ಅವ್ರು ಹೇಳಿದ್ರೆ ಅಂತಂದ್ರೆ, ನಾವು ಇರ್ತಕ್ಕಂಥದ್ದು ನಮ್ಮ ಭೂಮಿಯಲ್ಲಿ ಅಲ್ಲ, ನಮ್ಮ ಮೊಮ್ಮಕ್ಕಳು ಕೊಟ್ಟಂತ ಭೂಮಿಯಲ್ಲಿ ಅಂತ ಹೇಳಿದರು. ನಮ್ಮ ಮೊಮ್ಮಕ್ಕಳು ಲೀಸಿಗೆ ಕೊಟ್ಟಿದ್ದಾರೆ ನಮಗೆ. ಲೀಸಿಗೆ ಅಂತಂದರೆ ನೀವು ಇರುವಷ್ಟು ದಿವಸ ಇದನ್ನು ಅನುಭವಿಸಿ ಆಮೇಲೆ ನಮಗೆ ಬಿಟ್ಕೊಡಿ ಅಂತ. ಬಟ್ ಎಷ್ಟು ದೊಡ್ಡ ಮಾತು, ನಮ್ಮ ಮಕ್ಕಳು ಹೇಳ್ತಾರಂದೆ, ನೀವು ಎಷ್ಟು ದಿವಸ ಇರ್ತೀರೋ ಅಷ್ಟು ದಿವಸ ತಿನ್ನಿ, ಪರವಾಗಿಲ್ಲ. ಗದ್ದೆ ಮಾಡಿ, ಭತ್ತ ಮಾಡಿ, ಜೋಳ ಮಾಡಿ, ಕಬ್ಬು ಬೆಳೆಸಿ, ಯಾವ ಕೃಷಿ ಬೇಕಾದರೂ ಮಾಡಿ, ಫಲಾಫಲ ಎಲ್ಲ ಬೆಳೆಸಿ, ಆದರೆ ಅದನ್ನು ಒಳ್ಳೆ ರೀತಿಯಲ್ಲಿ ಬಿಟ್ಟು ಹೋಗಿ, ಯಾಕಂದರೆ ಇದು ನಮ್ಮ ಭೂಮಿ ಅಂತ ಹೇಳ್ತಾರಂತೆ. ಹಾಗೆ ಅವರು ನನಗೆ ಭಾಳ ಒಳ್ಳೆ ಮಾತು ಹೇಳಿದರು. ನಾವಿರುವಂಥದ್ದು ನಮ್ಮ ಭೂಮಿಯಲ್ಲ, ನಮ್ಮ ಮೊಮ್ಮಕ್ಕಳು ಕೊಟ್ಟ ಲೀಸ್ ಭೂಮಿಯಲ್ಲಿ ನಾವು ಇದ್ದೇವೆ ಅಂತ. ಈ ಒಂದೇ ಮಾತು ನಾವು ನೆನಪಿಟ್ಕೊಂಡ್ರೆ ಸಾಕು, ನಮ್ಮ ಭೂಮಿ ಅಲ್ಲ ಇದು, ನಮ್ಮ ಮೊಮ್ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬಿಟ್ಟು ಹೋಗತಕ್ಕಂಥ ಅಮೂಲ್ಯವಾದಂಥ ಸಂಪತ್ತಿ ಅಂತ ನೆನೆಸಿಕೊಂಡ್ರೆ ನಾವು ಯಾರು ಕೂಡ ಕಾಡಿನ ಗಿಡಗಳಿಗೆ ಹಾನಿ ಮಾಡಲಿಕ್ಕಿಲ್ಲ ಮತ್ತು ವೃಕ್ಷಗಳನ್ನು ನಾಶ ಮಾಡಲಿಕ್ಕಿಲ್ಲ. ಹೀಗಾಗಿ ವೃಕ್ಷ ನಾಶ ಮಾಡುವಂಥದ್ದನ್ನೇ ತಪ್ಪಿಸಿದರೆ ಸಾಕು. ಎರಡನೇದಾಗಿ ನೆಡಬೇಕು, ಲಕ್ಷಾಂತರ ಗಿಡಗಳನ್ನು ನಮ್ಮ ಯೋಜನೆ ಮೂಲಕ ನಾವು ನೆಟ್ಟಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಅಂದರೆ ಬೆಳಗಾಂ ಅಥಣಿ ಆ ಪ್ರದೇಶದಲ್ಲಿ ಗೇರು ಬೀಜದ ಸಸ್ಯಗಳನ್ನು ನಾವು ನೆಟ್ಟಿದ್ದೇವೆ ಲಕ್ಷಾಂತರ. ಅಲ್ಲಿ ಗೇರು ಬೀಜ ಇರಲಿಲ್ಲ, ಅಲ್ಲಿ ತಿಂತಾದ್ರು ಬಾರಿಗೆ ಕಾಜು ಅಥವಾ ಗೇರು ಬೀಜ ಅಂದರೆ ಭಾರಿ ಇಷ್ಟ ಅವರಿಗೆ. ಆದರೆ ಬೆಳೆ ಎಲ್ಲ ಇಲ್ಲಿಂದಲೇ ಹೋಗ್ಬೇಕು ಅಥವಾ ಬೇರೆ ದೇಶದಿಂದ ಇಲ್ಲಿ ಬರಬೇಕು, ಆಫ್ರಿಕಾ ದೇಶದಿಂದಲೋ ಅಥವಾ ಬೇರೆ ದೇಶದಿಂದಲೋ ಇಲ್ಲಿ ಬರಬೇಕು. ಹಾಗಾಗಿ ಅವರು ಹೇಳ್ತೇವೆ, ನಾವು ಅಲ್ಲಿ ಕೊಟ್ಟಾಗ ಭಾಳ ಚೆನ್ನಾಗಿ ಅವರು ಅದನ್ನು ನೆಟ್ಟು ಸಾಕಿದ್ದಾರೆ. ಈಗ ಇತ್ತೀಚೆಗೆ ಸರ್ವೆ ಮಾಡುವಾಗ ಕೂಡ ಭಾಳ ಗಿಡಗಳು ಅಲ್ಲಿ ಗೇರು ಬೀಜಗಳು ಉತ್ತರ ಕರ್ನಾಟಕದಲ್ಲಿ ಬೆಳೆದಿದೆ. ಮೊನ್ನೆ ಮಂಜಳ ಶ್ರೀಮನ್ ಕಂಡ್ರವರು ಹೇಳಿದಾಗೆ ಆ ಪ್ರದೇಶದಲ್ಲಿ ಭಾಳ ಒಳ್ಳೆಯ ಗಿಡಗಳನ್ನು ನಾವು ಈ ಭಾಗದಿಂದ ಕೊಂಡೋಗಿ ನೆಡಬೇಕು. ಮತ್ತು ಅಲ್ಲಿ ಮರುಭೂಮಿಯಲ್ಲಿ ಯಾಕೆ ಅಲ್ಲಿ ಬಿಸಿಲು ಜಾಸ್ತಿ ಇದೆ, ಹಾಗಾಗಿ ಯಾವ ಗಿಡ ಬರುವುದಿಲ್ಲ ಅನ್ನೋದು ಮಾತನ್ನು ಹೇಳ್ತಾರೆ. ಆದರೆ ಇತ್ತೀಚೆಗೆ ನಾನು ಪತ್ರಿಕೆಯಲ್ಲಿ ನೋಡಿದೆ ಆ ಗಲ್ಫಿನಲ್ಲಿ ಅಂತಂದರೆ ಮರುಭೂಮಿ ಆದಂಥ ಅಬುಧಾಬಿ ದುಬಾಯಿ ಮುಂತಾದ ಪ್ರದೇಶದಲ್ಲಿ ಸಾವಿರಾರು ಎಕರೆ ಲಕ್ಷಾಂತರ ಗಿಡಗಳನ್ನು ನೆಟ್ಟು ಅವರು ಬೆಳೆಸ್ತಾರೆ. ಖರ್ಜೂರ ಮತ್ತು ಅಲ್ಲಿ ಬೆಳೀತಕ್ಕಂಥ ಇದು ಮತ್ತು ಗೇರು ಬೀಜ ಇಂಥದ್ದುಗಳನ್ನು ನೆಡ್ತಾರೆ. ಅಂದರೆ ಯಾವ ಭೂಮಿ ಯಾವ ವಾತಾವರಣ, ಮಳೆ ಕಮ್ಮಿ ಇರಲಿ ಹೆಚ್ಚಿರಲಿ, ಅದಕ್ಕೆ ಒಗ್ಗಿಕೊಳ್ಳತಕ್ಕಂಥ ಗಿಡಗಳಿದ್ದಾವೆ, ಅದಕ್ಕೆ ಹೊಂದಿಕೊಳ್ಳತಕ್ಕಂಥ ಗಿಡಗಳಿದ್ದಾವೆ, ಅವುಗಳ ನೆಟ್ಟು ನಾವು ರಕ್ಷಣೆ ಮಾಡಿದರೆ ಖಂಡಿತವಾಗಿಯೂ ನಮಗೆ ಮುಂದಿನ ಜನಾಂಗಕ್ಕೆ ಬಿಟ್ಟು ಹೋಗಲಿಕ್ಕೆ ಒಳ್ಳೆಯ ಅನ್ನ ಆಸ್ತಿ ಸಂಪತ್ತು ಅದರಲ್ಲಿದೆ. ಅದರಿಂದ ಈಗ ನಮ್ಮ ಯೋಜನೆ ವಜ್ರದಿಂದ ಈಗ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ಎಲ್ಲ ಕಾರ್ಯಕರ್ತರು ಲಕ್ಷಾಂತರ ಗಿಡಗಳನ್ನು ಇಲ್ಲಿ ಮಾಡಿದ್ದಾರೆ. ಸುಮಾರು 733,096 ಗಿಡಗಳನ್ನು ಈಗ ಇದುವರೆಗೆ ನೆಟ್ಟಿದ್ದಾರೆ. ಸುಮಾರು 50 ಲಕ್ಷಕ್ಕೂ ಹೆಚ್ಚು ಗಿಡಗಳನ್ನು ನೆಟ್ಟಿದ್ದಾರೆ ಮತ್ತು ರಕ್ಷಿಸಿದ್ದಾರೆ. ರಕ್ಷಿಸುವುದು ಬಹಳ ಮುಖ್ಯ. ನನ್ನ ಮಗಳು ಮತ್ತು ಮೊಮ್ಮಗಳು ಟಿಶ್ಯೂ ಪೇಪರ್ ಉಪಯೋಗಿಸ್ತಾರೆ. ಸೀನ್ ಬೇಕಾದರೆ ಮತ್ತು ಬೆವರು ಸೂಸಬೇಕಾದ್ರೆ ಟಾಯ್ಲೆಟ್ ಕಟ್ ಮಾಡಬೇಡಿ, ಅದು ಬಟ್ಟೆಯಲ್ಲಿ ಒರೆಸಿಬಿಡಿ, ಯಾಕೆ ಬಟ್ಟೆ ಒಗಿಬೋದು. ಪೇಪರ್ ಬರಬೇಕಾದ್ರೆ ಅದು ಮರ ಕಡಿಬೇಕು. ಹಾಗಾಗಿ ಮರ ಉಳಿಸಿ ಅಂತಂದರೆ ಪೇಪರ್ ಉಳಿಸಿ. ಪೇಪರ್ ಏನಾದರೂ ಹೆಚ್ಚು ಬರೆದು ಬಿಸಾಡಿದ್ರೆ ಬಿಸಾಡಬೇಡಿ, ಪೇಪರ್ ಬಿಸಾಡಬೇಡಿ, ಯಾಕೆ ಅದಕ್ಕೆ ಮತ್ತೆ ವೃಕ್ಷ ಬೇಕು. ಪೇಪರ್ ತಯಾರು ಮಾಡುವಾಗ ವೃಕ್ಷ ಬೇಕು, ಅದನ್ನು ಮಾಡಬೇಡಿ. ಅದರ ಬದಲು ಬಟ್ಟೆಯಿಂದ ಒರೆಸಿಕೊಳ್ಳಿ ಅಂತ ಹೇಳ್ತಾರೆ. ಇದು ವಿಷಯ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಪೇಪರ್ ಅಂದರೆ ನಮಗೇನು ಲೆಕ್ಕವೇ ಇಲ್ಲ. ಪತ್ರಿಕೆಗಳನ್ನು ಓದಿದ ತಕ್ಷಣ ಮುಂದಿನ ದಿನಕ್ಕೆ ಅದು ಬೆಲೆ ಇಲ್ಲ. ನಾಳೆಗೆ ಇವತ್ತಿನ ಪತ್ರಿಕೆ ಇವತ್ತು ಮಾತ್ರ ಬೆಲೆ, ಇವತ್ತು 12 ಗಂಟೆ ಮೇಲೆ ನಾಳೆ ಹೊಸ ಪೇಪರ್ ಬರುತ್ತೆ ಅಂತ. ಅದರ ಬದಲಾಗಿ ರಕ್ಷಣೆ ಮಾಡಬೇಕಾದದ್ದು ಪತ್ರಿಕೆಗಳನ್ನು ರಕ್ಷಣೆ ಮಾಡಬೇಕು, ಪೇಪರ್ ರಕ್ಷಣೆ ಮಾಡಬೇಕು, ಮತ್ತು ಅದು ರೀಸೈಕಲ್ ಆಗಬೇಕು. ಆದರೆ ಮಾತ್ರ ಆಗಬೇಕಂದರೆ ಪ್ರತಿ ದಿವಸ ನಾವು ಪೇಪರ್ ಉಪಯೋಗಿಸಿದರೆ ಸಿಕ್ಕಾಬಟ್ಟೆ ಮರಗಳ ನಾಶಕ್ಕೆ ಅದು ಮೂಲ ಪ್ರೇರಣೆ ಆಗುತ್ತೆ ಅಂತ ನಮ್ಮ ಮಾತನ್ನು ನಾವು ಒಪ್ಪಿ ನಮ್ಮ ಯೋಜನೆ ವತಿಯಿಂದ ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಇವತ್ತು ನಾವು ನೋಡಿದ ಹಾಗೆ ಶಾಲಾ ಆವರಣ,
ಸಾಲು ಮರ ರೈತರ ಜಮೀನಲ್ಲಿ ಮುಂತಾದ ಕಡೆಗಳಲ್ಲಿ ಗಿಡ ನೆಡಲಿಕ್ಕೆಲ್ಲ ಪ್ರೋತ್ಸಾಹವನ್ನು ಕೊಟ್ಟಿದ್ದೆ. ನಾನು ಮತ್ತೊಮ್ಮೆ ನಮ್ಮ ಎಲ್ಲ ಕಾರ್ಯಕರ್ತರನ್ನು ಅಭಿನಂದಿಸಿ, ಇಲ್ಲಿ ಶೌರ್ಯ ಕಾರ್ಯಕ್ರಮದ ಅನೇಕ ಕಾರ್ಯಕರ್ತರಿದ್ದಾರೆ, ಅವರು ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಯಾಕೆಂದರೆ ಅವರ ಕೆಲಸವೇ ರಕ್ಷಣೆ ಸಂರಕ್ಷಣೆ. ರಕ್ಷಣೆ ಮಾಡೋದು ಅಂತಂದರೆ ಒಂದು ಗಿಡವನ್ನು ಯಾರಾದರೂ ನಾವು ಮೊದಲು ಗಿಡ ನೆಟ್ಟಾಗ ಅದಕ್ಕೊಂದು ಹೆಸರಾಗ್ತಾ ಇದೆ ಯಾರು ನೆಟ್ಟಿದ್ದಾರೆ ಅಂತ. ಯಾಕೆಂದರೆ ಆ ಕಡೆ ಈ ಕಡೆ ಹೋಗುವಾಗ ನೋಡಿ ಹೋಗಲಿ ಅಂತ. ಬಹುಶಃ ನಾನು ಇಲ್ಲಿ ನೆಟ್ಟಿದ್ದೆ, ನಾನು ಮತ್ತು ಕಂಟ್ರೋಲ್ಸ್ ಒಂದು ಗಿಡ ಅಂದಿದ್ದೆ, ನಾನು ಆ ಕಡೆ ಹತ್ತಿರ ಹೋಗೋ ನೋಡಿ ಹೋಗ್ತೇನೆ ನಮ್ಮ ಮುಂದಿನ ಸಲ. ಯಾಕೆಂದರೆ ಈ ಗಿಡ ಇಲ್ಲದೆ ನಮ್ಮ ಹೆಸರಿಗೆ ಬರೋದು ಹೆಸರಿರ್ತದೆ, ವೃಕ್ಷ ಇರೋದಿಲ್ಲ. ಆದರೆ ಆಗದ ಹಾಗೆ ಜಾಗ್ರತೆ ಮಾಡೋಣ ಅಂತ ಹೇಳಿ ನಮ್ಮ ಯೋಜನೆಯ ಎಲ್ಲ ಕಾರ್ಯಕರ್ತರಿಗೆ ಅಭಿನಂದನೆಯನ್ನು ಸಲ್ಲಿಸಿ, ನಮ್ಮ ಇಲ್ಲಿಯ ಶೌರ್ಯ ತಂದ್ರದವರು ಮತ್ತು ಯೋಜನೆಯ ಕುಟುಂಬದವರು ಒಳ್ಳೆಯ ರೀತಿಯಲ್ಲಿ ರಕ್ಷಣೆ ಮಾಡ್ತಾ ಬಂದಿದ್ದೀರಿ. ಇನ್ನು ಮುಂದೆ ಕೂಡ ನಿಮ್ಮ ಹೊಣೆ, ನಿಮ್ಮ ಹೊಣೆ ಅಂತಂದರೆ ಯಾರು ಮಾಡಲಿ ಅನ್ನುವಂಥದ್ದು ನಾನು ನಿರೀಕ್ಷೆ ಮಾಡಿ, ಯಾರಾದರೂ ಮಾಡ್ತಿದ್ದೆ ಯಾರಾದರೂ ಮಾಡಲಿಲ್ಲ, ನಾವು ಮೊದಲು ಮಾಡಿ ಆಮೇಲೆ ಬೇರೆಯವರಿಗೆ ಹೇಳಬೇಕು. ಇಂತಹ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾ ಬರ್ತಾ ಇದ್ದೇವೆ. ಈಗ ಸುಮಾರು 600 ಕೆರೆಗಳು ಈಗ ಹೂಳು ತೆಗೆದಿದ್ದೇವೆ. 600 ಕೆರೆಗಳನ್ನು ಜನರ ಸಹಭಾಗಿತ್ವದಲ್ಲಿ ಹೂಳು ತೆಗೆದು ಆ ಕೆರೆಗೆ ನೀರು ಬರುವಂತೆ ಮಾಡಿದೆ. ಇದರಿಂದಾಗಿ ಬೋರ್ವೆಲ್ ರೀಚಾರ್ಜ್ ಆಗಿದೆ, ಎಷ್ಟೋ ಬಾವಿಗಳಿಗೆ ನೀರು ತುಂಬಿದೆ, ಎಷ್ಟೋ ಜನರಿಗೆ ನೀರು ಕುಡಿಯುವ ನೀರು ಸಿಕ್ಕಿದೆ. ಹಾಗಾಗಿ ಪ್ರತಿ ವರ್ಷ ಸುಮಾರು 500 ಕೆರೆಗಳನ್ನು 100 ದಿವಸದಲ್ಲಿ 100 ಕೆರೆಗಳ ಮಣ್ಣನ್ನು ತೆಗೆದಿದ್ದಾರೆ ನಮ್ಮ ಯೋಜನೆ. 100 ದಿವಸದಲ್ಲಿ 100 ಕೆರೆಗಳ ಹೊಳೆಯನ್ನು ತೆಗೆದಿದ್ದಾರೆ. ಇದೇ ರೀತಿ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೇವೆ. ಇದರಲ್ಲಿ ನಿಮ್ಮೆಲ್ಲರ ಸಹಕಾರ ಬೇಕು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳ್ತಾ ನಮ್ಮ ಅರಣ್ಯ ಇಲಾಖೆಯವರು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಹೇಳ್ತೇನೆ. ಅರಣ್ಯ ಇಲಾಖೆಯಲ್ಲಿ ಅವರು ಮುಟ್ಟಿದರೆ ಸಾಕು ಗಿಡ ಬದುಕ್ತದೆ, ಗಿಡ ವೃಕ್ಷ ಆಗ್ತದೆ ಅಂತೇಳಿ, ಅದೇನು ಗೊತ್ತಿಲ್ಲ. ಅವರು ಮುಟ್ಟಿದರೆ ಸಾಕು ಗಿಡ ಮುಟ್ಟಿ ನಟ್ಟು ನಾವು ಗೊಬ್ಬರ ಹಾಕಿ ನೀರು ಹಾಕಿದ್ರು ಕೂಡ ಅದು ಬೆಳೆಯುತ್ತಲ್ಲ. ಆದರೆ ಅರಣ್ಯ ಇಲಾಖೆಯವರು ಬಿಸಾಡಿದ್ರು ಕೂಡ ಅದು ಗಿಡ ಅಲ್ಲಿ ಚಿಗುರ್ತದೆ. ಹಾಗಾಗಿ ಅವರ ಪ್ರಯತ್ನ ಸಾಕಷ್ಟು ಬೇಕಾಗುತ್ತೆ, ಎಲ್ಲರೂ ಪ್ರಯತ್ನ ಮಾಡಬೇಕು. ನಮ್ಮೆಲ್ಲರ ಹೊಣೆ ಇದು, ನಮ್ಮೆಲ್ಲರ ಆದ್ಯತೆಯ ಕಾರ್ಯಕ್ರಮ ಆಗಬೇಕು. ಇದು ಸಭಾ ಕಾರ್ಯಕ್ರಮ ಅಲ್ಲ, ಇದು ಗಿಡ ನಾಟಿ ಮಾಡುವಂಥ ಕಾರ್ಯಕ್ರಮದ ಪ್ರೇರಣಾ ಕಾರ್ಯಕ್ರಮ ಇದು. ನಿಮಗೆ ಪ್ರೇರಣೆ ಆದರೆ ಸಾಕು, ನೀವೆಲ್ಲ ರಕ್ಷಣೆ ಮಾಡಿಕೊಡ್ತೀರಿ. ಮತ್ತು ನಮ್ಮ ಮೊಮ್ಮಕ್ಕಳ ಆಸ್ತಿ ಇದು, ನಾವು ಬಿಟ್ಟು ಕೊಡಬೇಕು ಒಳ್ಳೆ ರೀತಿಯಲ್ಲಿ ಅನ್ನೋ ಮಾತನ್ನು ನೆನಪಿಟ್ಟುಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಕಂಡ್ರೆಯವರು ಈ ಕಾರ್ಯಕ್ರಮಕ್ಕಾಗಿ ಬಹಳ ದೂರದಿಂದ ಬಂದು ಒಳ್ಳೆಯ ಮಾತುಗಳನ್ನು ಹೇಳಿ ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸ್ತೇನೆ. ನಮ್ಮ ರೈತರು ಹಿಂದೆ ಸಚಿವರಾಗಿದ್ದಾಗ ನಾನು ಬಹಳ ಇಲ್ಲಿ ಈಗಿರುವಂಥ ಸಾಲುಮರ ತಿಮ್ಮಕ್ಕ ವನವನ್ನು ಮಾಡಿದ್ದು ಅವರಿರುವಾಗ ಬೇರೆ ಕಡೆ ಕೂಡ ಅದು ಮಾಡಿದ್ದೇನೆ ಅಂತ ಹೇಳಿದರು. ಹೀಗಾಗಿ ಸಾಲುಮರ ತಿಮ್ಮಕ್ಕ ಈಗ 100 ವರ್ಷ ದಾಟಿದವರಿಗೆ ಅವರನ್ನು ನಾವು ಧರ್ಮಸ್ಥಳಕ್ಕೆ ಕರ್ಕೊಂಡು ಬಂದು ಅನೇಕ ಸಲ ಅವರ ಮೊಮ್ಮಗ ಧರ್ಮಸ್ಥಳಕ್ಕೆ ಕರ್ಕೊಂಡು ಬರ್ತಾ ಇದ್ದಾರೆ. ಎಲ್ಲರೂ ಅವರನ್ನು ಸನ್ಮಾನ ಮಾಡ್ತಾರೆ, ಆದರೆ 5 ರೂಪಾಯಿ ಅವ್ರಿಗೆ ಕೊಡೋದಿಲ್ಲ. ಇದು ನಮ್ಮ ಅಭ್ಯಾಸ ಇದೆ. ಕರೆದು ಒಂದು ಶಾಲು ಒಂದು ಹಣ್ಣಿನ ಪಟ್ಟಿ, ಅವರದ್ದು ಮನೆಯಲ್ಲಿ ಇರೋದು 100 ಶಾಲೆ 1000 ಶಾಲೆ ಇರಬಹುದು, ಹಣ್ಣಿನ ಪಟ್ಟಿ ಹಾಗೆ ತಿಂದು ಹೋಗುತ್ತೆ, ಅದು ಉಳಿಯೋದಿಲ್ಲ. ಆದರೆ ಅವ್ರು ಹೇಳ್ತಿದ್ರು ನಮಗೆ ದುಡ್ಡು ಯಾರು ಕೊಡೋದಿಲ್ಲ, ನಮಗೆ ಮನೆ ಕಟ್ಟಲಿಕ್ಕಿಲ್ಲ, ಅದಕ್ಕೆ ನಾವು ತಿಂಗಳಿಗೆ 7,000 ರೂಪಾಯಿ ಹಾಕಿ ಈಗ ಪ್ರತಿ ತಿಂಗಳು ಅವ್ರಿಗೆ 7,000 ರೂಪಾಯಿ ಕಳಿಸ್ತಾ ಇದ್ದೀವಿ. ಯಾಕಂದರೆ ಸಾಲ ಮಾಧ್ಯಮ ಮಕ್ಕಳ ಹೆಸರಿಡ್ತಾರೆ, ಅವರ ಬರಲೇಬೇಕು ಕಾರ್ಯಕ್ರಮ ಕರೀತಾರೆ. ಅವ್ರು ಮೋಗ ಕಾರಣಕ್ಕೆ ಒಂದು ಗೊಂಬೆಯನ್ನು ತಂದ ಹಾಗೆ ಅದನ್ನು ತಂದು ನಿಲ್ಲಿಸಿ ಕಾರ್ಯಕ್ರಮಕ್ಕೆ ಶುರು ಹೋಗ್ತಾರೆ ಅವರು. ಯಾರು ಅವರ ಬಗ್ಗೆ, ಅವರ ಮನೆಯವರ ವಾಸ್ತವ್ಯದ ಬಗ್ಗೆ, ಆಹಾರದ ಬಗ್ಗೆ ಚಿಂತೆ ಮಾಡೋದಿಲ್ಲ ಅಂತ ಹೇಳಿದ ಮಾಡಿದ್ದೇವೆ. ಈಗ ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ದುಡಿದಂಥ ನಮ್ಮೆಲ್ಲ ಯೋಜನೆಯ ಕಾರ್ಯಕರ್ತರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತು ನಮ್ಮ ಇಲ್ಲಿ ಆಗಮಿಸಿದ ಎಲ್ಲರಿಗೂ ಕೂಡ ಶುಭವನ್ನು ಹಾರೈಸಿ, ಶ್ರೀ ಪಾಯಸ್ರವರು ಶೌರ್ಯ ಟೀಮಿನ ಅಧ್ಯಕ್ಷರು, ಅವರು ಭಾಳ ಒಳ್ಳೆ ರೀತಿಯಲ್ಲಿ ಶೌರ್ಯ ತಂಡವನ್ನು ನಡೆಸ್ತಾ ಇದ್ದಾರೆ. ಶೌರ್ಯ ತಂಡ ಅಂದರೆ ನಮ್ಮ ಯಾವುದೇ ಕಾರ್ಯಕ್ಕೆ ಉದ್ಯುಕ್ತರಾಗಿ ರೆಡಿಯಾಗಿರುವಂಥವ್ರು. ಒಂದು ಬಿಸಿಲು ಹಾಕಿದರೆ ಸಾಕು ಅವರೆಲ್ಲ ಬಟ್ಟೆ ಬಿಡ್ತಾರೆ. ಮತ್ತು ಅವರ ಶಕ್ತಿ ಅಪಾರವಾದದ್ದು, ಅವರ ಕರ್ತವ್ಯ ಅಪಾರವಾದದ್ದು. ಅವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸಿ, ಪಾಯಸವರನ್ನು ಕೂಡ ಅಭಿನಂದಿಸಿ, ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮದಲ್ಲಿ ನಿಮ್ಮ ಸಹಭಾಗಿತ್ವ ಇರಲಿ, ಉತ್ಸಾಹ ಪ್ರೋತ್ಸಾಹ ಹೀಗೆ ಮುಂದುವರಲಿ ಅಂತ ಶ್ರೀ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೆಯ ಬಾಟ್ಲಿ ಅಂತ ಆಶೀರ್ವದಿಸ್ತೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಕ್ಷೇತ್ರದ ಮಂಜುನಾಥ ಸ್ವಾಮಿಯನ್ನು, ಅನ್ನಪ್ಪ ಸ್ವಾಮಿಯನ್ನು, ಧರ್ಮ ದೇವತೆಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ಳುತ್ತಾ ಮಾತನಾಡುವ ಮಂಜುನಾಥ, ನಡೆದಾಡುವ ಮಂಜುನಾಥನಾದಂಥ ಧರ್ಮಸ್ಥಳದ ನಮ್ಮ ಪರಮ ಪೂಜ್ಯ ಕಾವಂದರ ಪಾದಗಳಿಗೆ ನಮಸ್ಕರಿಸುತ್ತಾ ಇಂದಿನ ಈ ಒಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ
ಹಾಗೂ ಮಂಗಳೂರು ಪ್ರಾದೇಶಿಕ ಅರಣ್ಯ ವಿಭಾಗ ಇದರ ಸಂಯುಕ್ತ ಆಶ್ರಯದಲ್ಲಿ ದಶಲಕ್ಷ ಗಿಡನಾಟಿಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ನಮಗೆಲ್ಲರಿಗೂ ಕೂಡ ಪರಿಸರದ ಕಾಳಜಿಯ ಸಂದೇಶವನ್ನು ನೀಡುವುದರ ಜೊತೆಗೆ ಉತ್ತಮ ಮಾರ್ಗದರ್ಶನವನ್ನು ಮಾಡಿದ ಪರಮ ಪೂಜ್ಯ ಕಾವಂದರಿಗೆ ಸೇರಿದಂತಹ ಎಲ್ಲ ಬಂಧುಗಳ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪರಿಸರದ ಬಗ್ಗೆ ನಮ್ಮೆಲ್ಲರ ಕಾಳಜಿಯನ್ನು ಮತ್ತೊಮ್ಮೆ ನಮಗೆ ಮರುಕಳಿಸಿ ನಮ್ಮನ್ನು ಹುರಿದುಂಬಿಸಿದಂಥ ಮಾನ್ಯ ಸಚಿವರು ಗೌರವಾನ್ವಿತ ಈಶ್ವರ್ ಖಂಡ್ರೆ ಅರಣ್ಯ ಜೀವಶಾಸ್ತ್ರ ಪರಿಸರ ಸಚಿವರು ಇವರಿಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪರವಾಗಿ ನೆರೆದಂತಹ ಸಮಸ್ತ ಬಂಧುಗಳ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನೆರೆದಂತಹ ಸಮಸ್ತ ಬಂಧುಗಳ ಪರವಾಗಿ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಪರವಾಗಿ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಸರ್ ಅವರು ಕೂಡ ವೇದಿಕೆಯಲ್ಲಿ ಇದ್ದುಕೊಂಡು ಈ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಂಡಿದ್ದಾರೆ. ಗೌರವಾನ್ವಿತರಿಗೂ ಕೂಡ ನೆರೆದಂತಹ ಸಮಸ್ತ ಬಂಧುಗಳ ಪರವಾಗಿ ಕಾರ್ಯಕ್ರಮದ ಪರವಾಗಿ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಮಂಗಳೂರಿನಲ್ಲಿ ಇವತ್ತೇನು ಧರ್ಮಸ್ಥಳದ ಗ್ರಾಮಾಭಿವೃದ್ಧಿ ಸಂಘದ ವತಿಯಿಂದ ನಮ್ಮ ಅರಣ್ಯ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ದಶಲಕ್ಷ ಸಸಿ ನೆಡುವಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಾನ್ಯ ರಮಾನಾಥ್ ರಾಯ್ಜಿಯವರು, ಪೂಜ್ಯ ವೀರೇಂದ್ರ ಹೆಗ್ಗಡೆಯವರು, ಇಲ್ಲಿನ ಸ್ಥಳೀಯ ಶಾಸಕರಾದಂಥ ರಾಜೇಶ್ ನಾಯಕರವರು, ಅನೇಕ ಜನ ಇದರಲ್ಲೆಲ್ಲ ಭಾಗಿಯಾಗಿದ್ದರು. ಇದಕ್ಕೆ ಚಾಲನೆಯನ್ನು ಕೊಟ್ಟಿದ್ದೇನೆ. ಭಾಳ ಖುಷಿ ಆಗ್ತಾಯಿದೆ, ಸಂತೋಷ ಆಗ್ತಾಯಿದೆ. ಈ ಪಶ್ಚಿಮ ಘಟ್ಟದಲ್ಲಿ ಇವಾಗ ಅತ್ಯಂತ ಶ್ರೀಮಂತವಾದಂಥ ಒಂದು ಅರಣ್ಯ ಪ್ರದೇಶ ಇಲ್ಲಿ ಇದೆ. ಸಾಲು ಮರದ ತಿಮ್ಮಕ್ಕನ ಈ ಉದ್ಯಾನವನದಲ್ಲಿ ಮಾನ್ಯ ರಮಾನಾಥ ರಾಯರು ಇದ್ದಾಗ ನಿರ್ಮಾಣ ಆಗಿದ್ದು, ಇಲ್ಲಿ ಇವತ್ತು ಸಸಿ ನೆಡುವಂಥದ್ರ ಮುಖಾಂತರ ಅದರಲ್ಲಿ ವಿಶೇಷವಾಗಿ ಮಾನವ ಪ್ರಾಣಿ ಸಂಘರ್ಷಕ್ಕೆ ಏನು ಇವತ್ತು ಕಾರಣ ಇದೆ, ಬಹಳಷ್ಟು ಕಡೆ ಅರಣ್ಯ ಪ್ರದೇಶದಲ್ಲಿ ಇವತ್ತು ಹಣ್ಣಿನ ಗಿಡ ಆಗಲಿ ಮತ್ತೊಂದಾಗಲಿ ನೆಡಬೇಕು ಅನ್ನೋಂಥದ್ದು, ಅದಕ್ಕೂ ಚಾಲನೆ ಆಗಿದೆ. ಸರ್ಕಾರದ ವತಿಯಿಂದ ಈ ವರ್ಷವೂ 5 ಕೋಟಿ ಸಸಿ ನೆಡಬೇಕು ಅನ್ನುವಂಥ ಒಂದು ಗುರಿಯನ್ನು ಹಾಕಿಕೊಂಡಿದ್ದೇವೆ. ನಾಳೆ ವಿಶ್ವ ಪರಿಸರ ದಿನಾಚರಣೆಯ ನಿಮಿತ್ತ ಮಾನ್ಯ ಮುಖ್ಯಮಂತ್ರಿಯವರು ಇವತ್ತು ಸಸಿ ನೆಡುವಂಥದ್ರ ಮುಖಾಂತರ ಮತ್ತು ಇವತ್ತು ಅಲ್ಲಿ ಬೆಂಗಳೂರಿನಲ್ಲಿ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾಳ ದೊಡ್ಡ ಮಟ್ಟದ ಒಂದು ಪರಿಸರ ಜಾಗೃತಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ವಿಶ್ವ ಪರಿಸರ ದಿನಾಚರಣೆ ನಿಮಿತ್ತವಾಗಿ ಮಾಡ್ತಾ ಇದ್ದೇವೆ. ಅದರ ಜೊತೆಯಲ್ಲಿ ಇವತ್ತು ವೃಕ್ಷ ಸಂರಕ್ಷಣೆ ಕಾಯ್ದೆ, ಅರಣ್ಯ ಸಂರಕ್ಷಣೆ ಕಾಯ್ದೆ, ವನ್ಯಜೀವಿ ಸಂರಕ್ಷಣೆ ಕಾಯ್ದೆ, ಪರಿಸರ ಸಂರಕ್ಷಣೆ ಕಾಯ್ದೆ, ಈ ಎಲ್ಲ ಕಾಯ್ದೆಗಳನ್ನು ಯಥಾವತ್ತಾಗಿ ಅನುಷ್ಠಾನ ಮಾಡುವಂಥ ಕೆಲಸ ನಮ್ಮ ಇಲಾಖೆ ಮಾಡಿ ಬರುವಂಥ ದಿನಮಾನದಲ್ಲಿ ಪ್ರಕೃತಿ ಪರಿಸರ ಸಂರಕ್ಷಿಸುವುದು ಮತ್ತು ಇರುವಂಥ ಒಂದೇ ಭೂಮಿಯನ್ನು ಇವತ್ತು ಉತ್ತಮ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸುವಂಥ ಒಂದು ಕೆಲಸ, ಅದರ ಜೊತೆಯಲ್ಲಿ ಮಾಲಿನ್ಯ ನಿಯಂತ್ರಣ ಮಾಡುವಂಥದ್ದು ಅವೆಲ್ಲವೂ ಮಾಡ್ತಾ ಇದ್ದೇವೆ ಅನ್ನುವಂಥ ಮಾತನ್ನು ತಮ್ಮ ಮುಖಾಂತರ ಈ ಭಾಗದ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಪಡೆದೊಂದು ಕಾರ್ಯಾಗಾರ ಆಗಸ್ಟಲ್ಲಿ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಹಾಕಿಕೊಂಡಿದ್ದೇವೆ. ಅದರ ಉದ್ದೇಶ ಇವತ್ತೇನು ಮಾನವ ಪ್ರಾಣಿ ಸಂಘರ್ಷದಲ್ಲಿ ಏನು ಜನ ಮೃತಪಡ್ತಾ ಇದ್ದಾರೆ, ಇದಕ್ಕೆ ಪ್ರಾಣಿಗಳು ಏನು ಅರಣ್ಯ ಪ್ರದೇಶದಿಂದ ಹೊರಗಡೆ ಬರ್ತಾ ಇದೆ, ಆನೆ ತುಳಿತದಿಂದ ಹೆಚ್ಚಿನ ಸಾವುಗಳು ಆಗ್ತಾ ಇದೆ, ಆನೆಯ ಏನೊಂದು ಬಿಹೇವಿಯರ್ ಇದೆ ಅದ್ರ ಬಗ್ಗೆ ಯಾರ್ಯಾರು ಅಧ್ಯಯನ ಮಾಡಿದ್ದಾರೆ, ಯಾರು ತಜ್ಞರಿದ್ದಾರೆ, ಅವರೆಲ್ಲರಿಗೆ ಆಹ್ವಾನ ಮಾಡಿ ಇದನ್ನು ಶಾಶ್ವತವಾಗಿ ತಡೆಗಟ್ಟಬೇಕು, ಅತ್ಯಮೂಲ್ಯವಾದಂಥ ಒಂದು ಜೀವ ಉಳಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ಅರಣ್ಯ ಸಂರಕ್ಷಣೆ ನಿಮಿತ್ತ ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಯಾಗಾರ ಮಾಡ್ತಾ ಇದ್ದೇವೆ. ಇದರಲ್ಲಿ ಸುಮಾರು 10-12 ದೇಶದ ಪ್ರತಿನಿಧಿಗಳು ಭಾಗವಹಿಸುವಂಥ ಸಾಧ್ಯತೆಗಳಿದ್ದಾವೆ. ಇವರು ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಬೆಳೆಸುವಂಥದ್ದಕ್ಕೆ ಇವತ್ತು ಮಧ್ಯಾಹ್ನ ಒಂದು ಸಭೆ ಕರೆದಿದ್ದೇನೆ. ಆ ಸಭೆಯಲ್ಲಿ ಹಿಂದೆನೂ ಒಂದು ಸಭೆ ಮಾಡಿ ಪ್ರಗತಿ ಪರಿಶೀಲನೆ ಮಾಡಿದ್ದೇನೆ. ಕೆಲವೊಂದು ಕಡೆ ಕಾನೂನು ಉಲ್ಲಂಘನೆ ಆಗಿದೆ ಅನ್ನುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ. ಅದನ್ನು ಸರಿಪಡಿಸುವಂಥದ್ದು, ಹೆಚ್ಚಿನ ಜಾಗೃತಿ ಮೂಡಿಸುವಂಥದ್ದು, ಏಕಬಳಕೆ ಪ್ಲಾಸ್ಟಿಕ್ ನಿಷೇಧ ಮಾಡುವಂಥದ್ದು, ಇವೆಲ್ಲ ಯೋಜನೆಗಳು ಇವತ್ತು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸುವಂಥದ್ದು, ಪರಿಸರ ಉಳಿಸುವಂಥ ಒಂದು ಕೆಲಸ ಮಾಡುವಂಥ ನಿಟ್ಟಿನಲ್ಲಿ ಸೂಕ್ತವಾದಂಥ ಆದೇಶವನ್ನು